ಇದು ಮೊದಲಿಗೆ ನಾವು ಬೆಳೆಗೆ ಅಟ್ಯಾಕ್ ಆಗ್ತಾ ಇದೆ ಅಂತ ಅಂದ್ರೆ ಇದು ಯಾವ ಕಾರಣಕ್ಕೆ ನಮ್ಮ ಬೆಳೆಯನ್ನ ಅಟ್ಯಾಕ್ ಮಾಡುತ್ತೆ ನೀವು 250 ಲೀಟರ್ ನೀರ ಜೊತೆ 225 ಲೀಟರ್ ಗಂಜಲವನ್ನ ತಗೋಬೇಕು ಇದು ನಮ್ಮ ಬೆಳೆಗೆ ಅಟ್ಯಾಕ್ ಮಾಡ್ತಾ ಇದೆ ಅಂತ ಅಂದಾಗ ಅದು ಎಲೆಗಳ ಮಧ್ಯದಲ್ಲಿ ಅದರದು ಗುರುತುಗಳು ಸಿಗ್ತಾ ಹೋಗುತ್ತೆ ಬ್ಯೂರೋ ಆಫ್ ಅಗ್ರಿಕಲ್ಚರಲ್ ಇನ್ಸೆಕ್ಟ್ ರಿಸೋರ್ಸಸ್ ಅಂತ ನಾವು ಬೆಂಗಳೂರಲ್ಲಿ ಕರೀತೀವಿ ಈಗ ಕೀಟಗಳಿಗೆ ಕೀಟಗಳ ಶತ್ರು ಅಂತ ಹೇಳೋ ಹಾಗೆ ಈಗ ಒಂದು ಅಪಕಾರಿ ಕೀಟಗಳನ್ನ ನಾಶ ಮಾಡೋಕೆ ಅಪಕಾರಿ ಕೀಟಗಳು ಕೂಡ ಇರುತ್ತೆ ಎಲ್ಲಾ ತಾಲೂಕಲ್ಲೂ ನಾವು ಇದನ್ನ ನೋಡೋಕಾಗಲ್ಲ ಸಮ್ ತಾಲೂಕ್ಸ್ ಅಲ್ಲಿ ಅಥವಾ ಸಮ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ನಾವು ಈ ತರ ಒಂದು ಬಯೋ ಪೆಸ್ಟಿಸೈಡ್ ಲ್ಯಾಬೋರೇಟರಿ ಅಂತ ನೋಡ್ತೀವಿ ಓಕೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮೈಕ್ರೋವಿ ಟಿವಿ ನಾನು ಮನಿತಾ ಬೆಳೆಗಳಿಗೆ ಕಾಡುವ ಕೀಟಗಳ ಹಾವಳಿ ಹೆಚ್ಚು ಅದರಲ್ಲಿ ವಿಧ ವಿಧವಾದಂತಹ ಕೀಟಗಳನ್ನು ನಾವು ನೋಡಬಹುದು ಅದರಲ್ಲಿ ನಾವು ಥ್ರಿಪ್ಸ್ ಅಂತ ನೋಡೋದಾದ್ರೆ ಈ ಥ್ರಿಪ್ಸ್ ಅನ್ನೋ ಒಂದು ಕೀಟ ಬೆಳೆಗೆ ಯಾವ ರೀತಿಯಾಗಿ ಹಾನಿ ಮಾಡುತ್ತೆ ಇದನ್ನ ತಡೆಗಟ್ಟಿಕೊಳ್ಳುವಂತಹ ಕ್ರಮಗಳು ಹೇಗೆ ಬೆಳೆಗೆ ಇದು ಅಟ್ಯಾಕ್ ಆದಾಗ ರೈತರು ಅದನ್ನ ಯಾವೆಲ್ಲ ರೀತಿಯಲ್ಲಿ ಗುರುತಿಸಿಕೊಳ್ಬೇಕಾಗುತ್ತೆ ಇದರ ಒಂದು ನಿರ್ವಹಣೆ ಕ್ರಮಗಳನ್ನು ಯಾವ ರೀತಿಯಾಗಿ ಮಾಡಬೇಕಾಗುತ್ತೆ ಇದೆಲ್ಲದರ ಬಗ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೇವೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಿದ್ದಾರೆ ಕೀಟಶಾಸ್ತ್ರಜ್ಞರು ಆದಂತಹ ಸುಮನ್ ಅವರು ಅವ್ರನ್ನ ಮೊದಲು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಈಗ ನಾವು ಅದೇ ನೋಡ್ತಾ ಇದ್ವಿ ಈಗ ಥ್ರಿಪ್ಸ್ ಅದು ಕೀಟಗಳ ಒಂದು ಜಾತಿಗೆ ಸೇರಿರುವಂತಹ ಈ ಥ್ರಿಪ್ಸ್ ಇದು ಒಂದು ಯಾವ ಗುಂಪಿಗೆ ಸೇರಿರುವಂತಹ ಒಂದು ಕೀಟ ಆಗಿದೆ ಇದು ಯಾವ ರೀತಿಯಾಗಿ ಹಾನಿ ಮಾಡುತ್ತೆ ಇದು ಬೆಳೆಗಳಿಗೆ ಅಂತ ಓಕೆ ಇದು ಫಸ್ಟ್ ನೋಡೋದಾದ್ರೆ ನಾವು ಕೀಟಗಳಲ್ಲಿ ವಿಧಾನಗಳನ್ನ ನೋಡ್ತೀವಿ ಅಂತಂದ್ರೆ ತರ ತರವಾದಂತ ವಿಭಾಗಗಳು ಅಂತಂದ್ರೆ ಈಗ ಬೇರು ತಿನ್ನೋ ಕೀಟ ಇರುತ್ತೆ ಅಂತಂದ್ರೆ ಎಲೆಯನ್ನ ಕಚ್ಚಿ ತಿನ್ಬೋದು ಅಥವಾ ಬೇರುಗಳನ್ನ ತಿನ್ಬೋದು ಈ ರೀತಿ ಕೀಟಗಳನ್ನ ನಾವು ನೋಡ್ಬೋದು ಇನ್ನೊಂಥರ ಯಾವುದು ಅಂತಂದ್ರೆ ಎಲೆಯಲ್ಲಿ ರಸ ಹೀರುವ ಕೀಟಗಳು ಸೊ ನಾವೀಗ ಬೇರುಗಳನ್ನ ತಿಂತಿದ್ದಾವೆ ಅಂತಂದ್ರೆ ಅದಕ್ಕೆ ನಾವು ಏನು ನಿರ್ವಹಣೆ ಕ್ರಮಗಳನ್ನ ತಗೊಳ್ತೀವಿ ಅದನ್ನ ಆರಾಮಾಗಿ ತಗೋಬಹುದು ಸೊ ಯಾವುದೇ ರೀತಿ ನಿರ್ವಹಣೆಯ ಕ್ರಮಗಳನ್ನ ತಗೊಂಡ್ರು ಕೂಡ ಅಲ್ಲಿ ನಾವು ಆರಾಮಾಗಿ ಕಂಟ್ರೋಲ್ ಮಾಡ್ಕೋಬಹುದು ಆದ್ರೆ ರಸ ತಿನ್ನುವ ಕೀಟಗಳು ಅಂತ ಬಂದಾಗ ಅದರ ಎಫೆಕ್ಟಿವ್ನೆಸ್ ಏನಿದೆ ಅದು ಜಾಸ್ತಿ ಇರುತ್ತೆ ಸೊ ಈ ಥ್ರಿಪ್ಸ್ ಅನ್ನೋದು ಈ ರಸ ತಿನ್ನುವ ಕೀಟಗಳಿಗೆ ಸೇರಿರುವಂಥದ್ದು ಹಾಗೆ ಇದರ ಹೋಸ್ಟ್ ರೇಂಜ್ ನೋಡೋದಾದ್ರೆ ಇದು ಬರೀ ಕೇವಲ ಒಂದು ಬೆಳೆಗೆ ಮಾತ್ರ ಸೀಮಿತ ಅಲ್ಲದೇನೆ ಹಲವಾರು ಬೆಳೆಗಳಿಗೆ ಇದು ಎಫೆಕ್ಟ್ ಮಾಡ್ತಾ ಹೋಗುತ್ತೆ ಉದಾಹರಣೆಗೆ ನಾವು ತಗೊಳ್ಳೋದಾದ್ರೆ ಈರುಳ್ಳಿ ಸನ್ಫ್ಲವರು ಮತ್ತೆ ಗುಲಾಬಿ ಈ ರೀತಿ ಹಲವಾರು ವಿಧ ವಿಧವಾದಂಥ ಬೆಳೆಗಳಿಗೆ ಇದು ಎಫೆಕ್ಟ್ ಮಾಡ್ತಾ ಹೋಗುತ್ತೆ ಹಾಗೆ ಇದು ಬರೀ ಪ್ಲಾಂಟ್ಸ್ಗಳಿಗೆ ಎಫೆಕ್ಟ್ ಮಾಡೋದಲ್ಲ ಅಂದ್ರೆ ಗಿಡಗಳಿಗೆ ಮಾತ್ರ ಇದು ಎಫೆಕ್ಟಿವ್ ಅಲ್ಲ ಇದೇನ್ ಮಾಡುತ್ತೆ ನಮ್ಮ ನೈಸರ್ಗಿಕ ಶತ್ರುಗಳು ಅಂತ ಕರಿತೀವಿ ಅಂತಂದ್ರೆ ನಮ್ಮ ತೋಟದಲ್ಲಿರುವಂತ ನೈಸರ್ಗಿಕ ಶತ್ರುಗಳನ್ನು ಕೂಡ ಇದು ನಾಶ ಮಾಡುತ್ತೆ ಹಾಗೆ ಇನ್ನೊಂದ್ ರೀತಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಇದು ವೆಕ್ಟರ್ಸ್ ಆಗಿ ಆಕ್ಟ್ ಮಾಡುತ್ತೆ ಅಂತಂದ್ರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಥವಾ ಆ ಗಿಡಕ್ಕೆನೆ ರೋಗ ತರುವಂತ ವೈರಾಣುಗಳನ್ನ ಏನಿದೆ ಅದಕ್ಕೆ ಹೋಸ್ಟ್ ರೇಂಜ್ ಆಗಿ ಇದು ಹ್ಯಾಕ್ ಮಾಡಿ ಪ್ರತಿಯೊಂದು ಗಿಡಗಳಿಗೆ ವೈರಸ್ ಅಟ್ಯಾಕ್ ಆಗೋ ತರ ಇದು ಮಾಡ್ತಾ ಹೋಗುತ್ತೆ ಓಕೆ ಇನ್ನು ಹೇಳಿದ್ರಿ ಇದು ಒಂದು ಹೆಚ್ಚಾಗಿ ಈರುಳ್ಳಿ ಬೆಳೆ ಈ ತರದ ಬೆಳೆಗಳಿಗೆ ಹೆಚ್ಚಾಗಿ ಇದು ಅಟ್ಯಾಕ್ ಮಾಡ್ತಾ ಹೋಗುತ್ತೆ ಅಂತ ಇದು ಮೊದಲಿಗೆ ನಾವು ಬೆಳೆಗೆ ಅಟ್ಯಾಕ್ ಆಗ್ತಾ ಇದೆ ಅಂತ ಅಂದ್ರೆ ಇದು ಯಾವ ಕಾರಣಕ್ಕೆ ನಮ್ಮ ಬೆಳೆಯನ್ನ ಅಟ್ಯಾಕ್ ಮಾಡುತ್ತೆ ಇದು ಬೆಳೆಗೆ ಬಂದ್ ಆವರಿಸ್ಕೊಳ್ಬೇಕು ಅಂತ ಅಂದ್ರೆ ಅಲ್ಲಿ ನಾವು ಮಾಡಿರುವಂತ ತಪ್ಪುಗಳೇ ಆದ್ರೂ ಏನಿರುತ್ತೆ ಕೃಷಿಕರು ಮಾಡಿರುವಂತ ತಪ್ಪುಗಳಾದ್ರೂ ಏನಿರುತ್ತೆ ಅಥವಾ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇದು ಬೆಳೆಗೆ ಅಟ್ಯಾಕ್ ಮಾಡೋಕೆ ಕಾರಣ ಏನು ಮತ್ತು ಈರುಳ್ಳಿ ಎಲ್ಲ ಅಂತ ಹೇಳಿದ್ರೆ ಇನ್ನು ತರಕಾರಿ ಬೆಳೆಗಳಿಗೆ ಹೆಚ್ಚಾಗಿ ಅಟ್ಯಾಕ್ ಮಾಡುತ್ತಾ ಹೇಗೆ ಅಂತ ಹೌದು ಇದನ್ನ ನೋಡೋದಾದ್ರೆ ನಾವೇ ಏನ್ ಹೇಳ್ತೀವಿ ಅಂತಂದ್ರೆ ಮೊದಲನೇಗೆ ಅದಕ್ಕೆ ಫೇವರಬಲ್ ಕಂಡೀಷನ್ ಅಂತಂದ್ರೆ ಸೂಕ್ತವಾದ ವಾತಾವರಣ ನಮ್ಮ ತೋಟದಲ್ಲಿ ಕ್ರಿಯೇಟ್ ಆಯ್ತು ಅಂತಂದ್ರೆ ಅಲ್ಲೇನಾಗುತ್ತೆ ಕೀಟಗಳ ಬಾಧೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅಲ್ಲಿ ಸೂಕ್ತವಾದ ವಾತಾವರಣವನ್ನ ನಾವು ಚೇಂಜ್ ಮಾಡೋಕ್ಕಾಗಲ್ಲ ಆದ್ರೆ ನಾವು ಮಾಡುವಂತ ಪದ್ಧತಿಗಳನ್ನ ಚೇಂಜ್ ಮಾಡಿಕೊಂಡು ಅದನ್ನ ಕಂಟ್ರೋಲ್ ಮಾಡ್ಕೋಬಹುದು ಉದಾಹರಣೆಗೆ ಇವಾಗ ಏನ್ ಮಾಡಿರ್ತಾರೆ ಬೆಳೆಗಳ ನಡುವೆ ಅಂತರ ಕೊಡೋದನ್ನ ಕಡಿಮೆ ಮಾಡಿರ್ತಾರೆ ರೈತರು ಅಂತಂದ್ರೆ ನಮ್ಮ ತೋಟದಲ್ಲಿ 1 ಎಕರೆಯಲ್ಲಿ ನಾವು ಇಷ್ಟು ಗಿಡಗಳನ್ನ ನೆಟ್ರೆ ಇಷ್ಟು ನಮ್ಗೆ ಸಿಗುತ್ತೆ ಅನ್ನೋದು ಒಂದು ನಿರ್ಧಾರ ಅವ್ರದ್ದು ಅವಾಗ ಏನ್ ಮಾಡ್ತಾರೆ ನಾವು ಅಂತರಗಳನ್ನ ಏನ್ ಕೊಡ್ತಿದೀವಿ ಅದನ್ನ ಕಡಿಮೆ ಕೊಟ್ಕೊಂಡು ನಾವು ಇಳುವರಿ ಜಾಸ್ತಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಂತರವನ್ನ ಕಡಿಮೆ ಕೊಡ್ತಾರೆ ಈ ಟೈಮಲ್ಲಿ ಏನಾಗುತ್ತೆ ಸರಾಗವಾಗಿ ಗಾಳಿ ಬೆಳಕು ಅಲ್ಲಿ ಹಾಡ್ದೇನೆ ಏನಾಗುತ್ತೆ ಮಾಯಿಶ್ಚರ್ ಅಂತಂದ್ರೆ ಒಂದು ತೇವಾಂಶ ಇರುವಂತ ವಾತಾವರಣ ಲೋ ಟೆಂಪರೇಚರ್ ಏನಿದೆ ಅದು ಒಂದು ಕ್ರಿಯೇಟ್ ಆಗಿ ಅಲ್ಲಿಗೆ ಕೀಟಗಳ ಬಾಧೆ ತುಂಬಾ ಜಾಸ್ತಿ ಆಗುತ್ತೆ ಇನ್ನ ಈ ಥ್ರಿಪ್ಸಿಗೆ ನೋಡೋದಾದ್ರೆ ಇದು ರಸ ತಿನ್ನುವ ಕೀಟ ಅಂತ ನಾನು ಆಲ್ರೆಡಿ ಹೇಳ್ದೆ ಸೊ ಈ ರಸ ತಿನ್ನುವ ಕೀಟಕ್ಕೆ ಅಟ್ರಾಕ್ಟ್ ಆಗೋದೇನು ಫಸ್ಟ್ ಅಂತಂದ್ರೆ ಎಲೆ
ಎಲೆ ತುಂಬಾ ದಟ್ಟವಾಗಿ ಬೆಳೆದು ಹಾಗೆ ಅದ್ರ ತುಂಬಾ ಹಸಿರು. ನಾವು ಎಲ್ಲ ವಿಡಿಯೋದಲ್ಲೂ ಹೇಳ್ತಿರ್ತೀವಿ ಸಾವಯವ ಕೃಷಿಯನ್ನು ಮಾಡಿದಾಗ ಏನಾಗುತ್ತೆ, ಏನು ಹಸಿರು ಅನ್ನೋದೇನಿದೆ ಅದು ದಟ್ಟ ಹಸಿರು ಬರೋಲ್ಲ. ಸಾವಯವ ಕೃಷಿ ಮಾಡಿದಾಗ ಗಿಳಿ ಹಸಿರು ಏನಿದೆ ಅದು ಬರುತ್ತೆ ಅಂತ ಹೇಳ್ತೀವಿ ಎಲೆಗಳಿಗೆ. ಸೊ ದಟ್ಟ ಹಸಿರು ಬಂದಾಗ ಏನಾಗುತ್ತೆ, ಈ ಕೀಟಗಳನ್ನ ಅಟ್ರಾಕ್ಟ್ ಮಾಡೋದು ಜಾಸ್ತಿ. ಅವು ದಟ್ಟ ಹಸಿರು ಅಲ್ಲಿದೆ ಅಂತಂದ್ರೆ ಅಲ್ಲಿ ರಸ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಈ ರಸ ತಿನ್ನುವ ಕೀಟ ಏನ್ ಮಾಡ್ತಿದೆ, ಅದು ಅದನ್ನ ಎಫೆಕ್ಟ್ ಜಾಸ್ತಿ ಮಾಡ್ತಾ ಹೋಗುತ್ತೆ. ಅದಕ್ಕೆ ನಾವೇನ್ ಹೇಳ್ತೀವಿ ಅಂತಂದ್ರೆ, ಏನ್ ರಾಸಾಯನಿಕ ಪದ್ಧತಿಗಳನ್ನ ನೀವು ಯೂಸ್ ಮಾಡ್ತಿರ್ತೀರಾ ಅಂದ್ರೆ ರಾಸಾಯನಿಕ ಪೆಸ್ಟಿಸೈಡ್ಸ್ ಇರ್ಬೋದು, ಫಂಗಿಸೈಡ್ಸ್ ಇರ್ಬೋದು, ಈ ತರ ಕೀಟನಾಶಕಗಳನ್ನ ಯೂಸ್ ಮಾಡೋ ಬದಲು ಸಾವಯವ ಕೃಷಿಯನ್ನ ಮಾಡೋದ್ರಿಂದ ಸೊ ಈ ಕೀಟಬಾಧೆ ಎಲ್ಲವನ್ನ ತಡೆಗಟ್ಟಬಹುದು ಅಂತ ಹೇಳ್ತೀವಿ. ಓಕೆ, ಇನ್ನು ಬೆಳೆಗೆ ಥ್ರಿಪ್ಸ್ ಅಟ್ಯಾಕ್ ಮಾಡ್ತಾ ಇದೆ ಅಂತ ಅಂದ್ರೆ ಅಲ್ಲಿ ರೈತ ಅದಕ್ಕೆ ಸೂಕ್ತವಾದಂತಹ ವಾತಾವರಣವನ್ನ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಇನ್ನು ಬೆಳೆಗೆ ಅಲ್ಲಿ ಬೆಳೆಗಳ ಮಧ್ಯೆ ಕಡಿಮೆ ಅಂತರ ಕೊಡೋದಾಗಿರ್ಬೋದು, ಅಥವಾ ನಾವು ರಾಸಾಯನಿಕ ಕೃಷಿ ಮಾಡ್ಕೊಂಡಾಗ ನಾವು ಅಬ್ಸರ್ವ್ ಮಾಡಿರ್ತೀವಿ, ನಾವು ಏನೋ ಒಂದು ಯಾವ್ದಾದ್ರು ಒಂದು ರಾಸಾಯನಿಕ ಗೊಬ್ಬರ ತಗೊಂಡ್ಬಂದು ಹಾಕಿದ್ವಿ ಅಂತ ಅಂದಾಗ ಅಲ್ಲಿ ಒಂದು ಬೆಳೆ ಏನಿರುತ್ತೆ ಅದು ಹಸಿರಾಗಿ ಹಚ್ಚ ಹಸಿರಾಗಿ ಕಾಣಿಸ್ತಾ ಇರುತ್ತೆ ನಮ್ಗೆ. ಸೊ ಆ ತರದಂತ ಎಲೆಗಳು ಅಲ್ಲಿ ಬಂದಾಗ ಅದು ಕೀಟಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಸೊ ಹೀಗಿದ್ದಾಗ ಅಲ್ಲಿ ರಾಸಾಯನಿಕ ಕೃಷಿ ಮಾಡೋದ್ರಲ್ಲಿ ಅಲ್ಲಿ ನಾವು ಹೆಚ್ಚಾಗಿ ಕೀಟ ಬಾಧೆಯನ್ನ ನೋಡ್ತಾ ಇವೆ. ಇಲ್ಲಿ ಥ್ರಿಪ್ಸ್ ಅನ್ನೋ ಈ ಒಂದು ಕೀಟ ಕೂಡ ಅಂತ ಒಂದು ಹಚ್ಚ ಹಸಿರಾಗಿರುವಂತಹ ಎಲೆಗಳಿಗೆ ಅಟ್ಯಾಕ್ ಮಾಡುವಂತದ್ದು ಆಗಿದೆ. ಮತ್ತೆ ಅಲ್ಲಿ ನಾವು ಕಡಿಮೆ ಅಂತರ ಕೊಟ್ಟಾಗ ಅಲ್ಲಿ ತೇವಾಂಶ ಅನ್ನೋದು ಅಥವಾ ಅಲ್ಲಿ ಬೆಳೆಗೆ ಬೇಕಾದಂತಹ ಗಾಳಿ ಬೆಳಕು ಅಲ್ಲಿ ಶುದ್ಧವಾಗಿ ಸಿಗ್ತಾ ಇಲ್ಲದೆ ಕಾರಣಕ್ಕೂ ಕೂಡ ಅಲ್ಲಿ ಕೀಟಗಳು ಅಟ್ಯಾಕ್ ಮಾಡುವಂತ ಚಾನ್ಸಸ್ ಗಳು ಇರುತ್ತೆ. ಸೊ ಹಾಗಾಗಿ ಇನ್ನು ಹೀಗೆ ಮುಂದೆ ನೋಡೋದಾದ್ರೆ, ಈಗ ಈ ಒಂದು ಕೀಟ ಬೆಳೆಗೆ ಅಟ್ಯಾಕ್ ಮಾಡ್ತಾ ಇದೆ ಅಥವಾ ಅಟ್ಯಾಕ್ ಮಾಡಿದೆ ಅಂತ ಅಂದಾಗ ಇದನ್ನ ನಾವು ಹೇಗೆ ಗುರುತಿಸ್ಕೊಳ್ಬಹುದು, ಹೇಗೆಲ್ಲ ಇದು ಹಾನಿ ಮಾಡ್ತಾ ಇರುತ್ತೆ ಅಂತ? ಓಕೆ, ಹಾನಿ ಮಾಡಕ್ಕಿಂತ ಮುಂಚೆ ಅಂತಂದ್ರೆ ನಾವು ಸಿಂಪ್ಟಮ್ಸ್ ನ ನೋಡೋಕ್ಕಿಂತ ಮುಂಚೆ ನಾವು ಈ ಕೀಟಗಳು ಹೇಗಿದೆ ಮತ್ತೆ ಯಾವ್ಯಾವ ಪಾರ್ಟ್ಸ್ ಅಲ್ಲಿ ಇದು ಮೊಟ್ಟೆ ಇಡೋದಾಗಿರ್ಬೋದು ಅಥವಾ ಕೋಶಾವಸ್ಥೆ ಎಲ್ಲಾಗುತ್ತೆ ಇದನ್ನ ತಿಳ್ಕೊಂಡ್ರೆ ನಾವು ನಿರ್ವಹಣೆ ಕ್ರಮ ಏನು ನಾವು ಮುಂದೆ ತಗೊಳ್ತೀವಿ ಅದು ನಮ್ಗೆ ಸುಲಭ ಆಗುತ್ತೆ. ಮೊದಲನೇದಾಗಿ ನೋಡೋದಾದ್ರೆ ಗುರುತಿಸುವಿಕೆ ಅಂತ ನೋಡೋದಾದ್ರೆ ನಾವು ಇದರ ಮೊಟ್ಟೆಯನ್ನ ಎಲ್ಲಿಡುತ್ತೆ ಅಂತಂದ್ರೆ ಏನು ಎಲೆಗಳ ಟಿಶ್ಯೂ ಅಂತ ಹೇಳ್ತೀವಿ, ಅಂತಂದ್ರೆ ಎಲೆಗಳ ಒಳಗಡೆ ಇದು ಇಡ್ತಾ ಹೋಗುತ್ತೆ ಮೊಟ್ಟೆಯನ್ನ. ಅಂತಂದ್ರೆ ನಮ್ಗೆ ಕಣ್ಣಿಗೆ ಅದು ಕಾಣೋಲ್ಲ, ಸೊ ಅದು ಮೈಕ್ರೋಸ್ಕೋಪಿಕ್ ಆಗಿರುತ್ತೆ. ಸೊ ನೀವು ಏನು ನಾವು ಕೀಟನಾಶಕನ ತಂದು ಹೊಡೆದ್ಬಿಟ್ರೆ ಅದು ಯಾವುದೇ ರೀತಿ ಆದಂತ ಎಫೆಕ್ಟ್ ಮಾಡಲ್ಲ ಅಂತ ಅನ್ಕೊಳ್ತೀವಿ, ಆದ್ರೆ ಅದೇನ್ ಮಾಡಿರುತ್ತೆ ಟಿಶ್ಯೂಗಳ ಮೇಲೆ ಅದು ಮೊಟ್ಟೆಗಳನ್ನ ಟಿಶ್ಯೂಗಳ ಒಳಗಡೆ ಅದು ಮೊಟ್ಟೆಗಳನ್ನ ಇಡೋದ್ರಿಂದ ಯಾವುದೇ ಹಾನಿ ಅಂತೂ ಆಗಿರೋಲ್ಲ. ಮುಂದಿನ ಸೀಸನ್ಗೆ ಅದು ಬೆಳ್ಕೊಂಡು ಅಲ್ಲಿ ಕೀಟ ಮತ್ತೆ ಜಾಸ್ತಿ ಆಗಿರುತ್ತೆ. ಇನ್ನ ಹೇಳ್ಬೇಕು ಅಂತಂದ್ರೆ ನೆಕ್ಸ್ಟ್ ಬಂದು ಲಾರ್ವಾ ಸ್ಟೇಜಸ್ ಅಂತ ಕರಿತೀವಿ. ಈ ಲಾರ್ವಾ ಸ್ಟೇಜಸ್ ಅಲ್ಲಿ ಎರಡ್ ತರ ಲಾರ್ವಾ ಇರುತ್ತೆ, ಅಂತಂದ್ರೆ ಪ್ರೀ ಲಾರ್ವಲ್ ಸ್ಟೇಜಸ್ ಮತ್ತೆ ಲಾರ್ವಲ್ ಸ್ಟೇಜಸ್ ಅಂತ ಎರಡ್ ತರ ಇರುತ್ತೆ. ಇದನ್ನ ನಾವು ಕಣ್ಣಲ್ಲೇ ನೋಡ್ಬೋದು. ಮತ್ತೆ ಇದು ಎಲೆಗಳ ಕೆಳಗಡೆ ಇದು ವಾಸ ಮಾಡ್ತಾ ಇರುತ್ತೆ. ಆ ಒಂದ್ ಸಮಯದಲ್ಲಿ ನಾವು ನಿರ್ವಹಣೆ ಕ್ರಮವನ್ನ ನಾವು ತಗೊಂಡಾಗ ನಾವು ಎಲೆ ಕೆಳಗಡೆ ನಾವು ಸ್ಪ್ರೇ ಮಾಡ್ತಾ ಹೋದ್ರೆ ಅವಾಗ ನಾವು ಕೀಟವನ್ನ ಕಂಟ್ರೋಲ್ ಮಾಡ್ತಾ ಹೋಗ್ಬೋದು. ಇನ್ನ ಕೋಶಾವಸ್ಥೆ ಅಂತ ಹೇಳ್ತೀವಿ ಅಂದ್ರೆ ಪ್ಯೂಪಲ್ ಸ್ಟೇಜ್, ಇದು ಎಲ್ಲಾಗುತ್ತೆ ಅಂತಂದ್ರೆ ಮಣ್ಣಿನಲ್ಲಿ ತಾನು ಲಾರ್ವಾ ಸ್ಟೇಜ್ ದಾಟಿ ಒಂದು ಪ್ಯೂಪಲ್ ಸ್ಟೇಜ್ಗೆ ಹೋಗ್ತಿದೆ ಅಂತಂದಾಗ ಅದೇನಾಗುತ್ತೆ ಮಣ್ಣಿಗೆ ಹೋಗಿ ಸೇರ್ಕೊಳ್ಳುತ್ತೆ. ನಾವು ಅವಾಗ ಏನ್ ಮಾಡ್ತೀವಿ, ಯಾವುದೋ ಪೆಸ್ಟಿಸೈಡೋ ಇನ್ಸೆಕ್ಟಿಸೈಡ್ಸ್ನೋ ತಗೊಂಡ್ಬಂದು ಗಿಡಗಳಿಗೆ ಹೊಡಿತೀವಿ, ಆದ್ರೆ ಅಲ್ಲಿ ಏನು ಯೂಸೇ ಆಗ್ತಿರಲ್ಲ. ಯಾಕೆ ಅಂತಂದ್ರೆ ಕೋಶಾವಸ್ಥೆಯಲ್ಲಿ ಅದು ಮಣ್ಣಿನಲ್ಲಿ ಸೇರ್ಕೊಂಡಿರುತ್ತೆ. ಸೊ ಆ ಒಂದು ಟೈಮಲ್ಲಿ ಸಾವಯವ ಕೃಷಿಯಲ್ಲಿ ನೀವೇನ್ ಮಾಡಬೇಕು, ಡ್ರಂಚಿಂಗ್ ಅಂತ ಹೇಳ್ತೀವಿ. ಅಂತಂದ್ರೆ ಬೇವಿನ ಎಣ್ಣೆ ಆಗಿರ್ಬೋದು ಇದನ್ನೆಲ್ಲ ನಾವು ಮಣ್ಣಿಗೆ ಸೇರಿಸಿ ಆಲ್ರೆಡಿ ಕೊಡೋದ್ರಿಂದ ಏನಾಗುತ್ತೆ ಅದನ್ನ ನಾವು ಕಂಟ್ರೋಲ್ ಮಾಡ್ತಾ ಹೋಗ್ಬೋದು. ಈ ರೀತಿ ನಾವು ಕೀಟಗಳನ್ನ ಮುಂಚೆನೆ ನಾವು ಗುರುತಿಸ್ಕೊಂಡ್ರೆ, ಅಂತಂದ್ರೆ ಅದು ಮೊಟ್ಟೆ ಎಲ್ಲಿರುತ್ತೆ ಮತ್ತೆ ಲಾರ್ವಲ್ ಸ್ಟೇಜಸ್ ಎಲ್ಲಾಗುತ್ತೆ ಮತ್ತೆ ಕೋಶಾವಸ್ಥೆ ಎಲ್ಲಿರುತ್ತೆ ಅಂತ ನೋಡ್ಕೊಂಡು ಹೋದ್ರೆ ನಾವು ಮುಂದಿನ ದಿನಗಳಲ್ಲಿ ನಿರ್ವಹಣೆ ಕ್ರಮಗಳನ್ನ ಈಸಿಯಾಗಿ ತಗೊಳ್ತಾ ಹೋಗ್ಬೋದು. ಓಕೆ, ಇನ್ನು ಇದು ನಮ್ ಬೆಳೆಗೆ ಅಟ್ಯಾಕ್ ಮಾಡ್ತಾ ಇದೆ ಅಂತ ಅಂದಾಗ ಅದು ಎಲೆಗಳ ಮಧ್ಯದಲ್ಲಿ ಅದ್ರದ್ದು ಗುರುತುಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಅಂದ್ರೆ ಮೊಟ್ಟೆ ಅಲ್ಲಿ ಮೊಟ್ಟೆಗಳ ರೂಪದಲ್ಲಿ ನಮ್ಗೆ ಕಾಣಿಸುತ್ತೆ, ಆ ರೀತಿಯಾಗಿ ಅಲ್ಲಿ ಇರುತ್ತೆ. ಸೊ ಅದನ್ನ ಅಲ್ಲಿ ಕೃಷಿಕರು ಗಮನಿಸ್ಕೊಂಡು ನಂತರ ಈ ಒಂದು ಥ್ರಿಪ್ಸ್ ಅನ್ನೋದು ನನ್ನ ಬೆಳೆಗೆ ಅಟ್ಯಾಕ್ ಆಗ್ತಾ ಇದೆ ಅನ್ನೋದು ಅಲ್ಲಿ ಕೃಷಿಕರಿಗೆ ಅದು ಗುರ್ತಾಗುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಅವರು ಅಲ್ಲಿ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋದನ್ನ ನಾವು ಮುಂದೆ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ಇನ್ನು ಮೊದಲಿಗೆ ಇದರ ಒಂದು ಈ ಒಂದು ಕೀಟದ ಜೀವನ ಚಕ್ರ ಯಾವ ರೀತಿಯಾಗಿರುತ್ತೆ, ಇದು ಯಾವ ರೀತಿಯಾಗಿ ಬೆಳ್ಕೊಂಡು ಬಂದು ಯಾವ ರೀತಿಯಾಗಿ ಅಲ್ಲಿ ಬೆಳೆಗೆ ಹಾನಿ ಮಾಡುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು ಇದರ ಒಂದು ಈ ಕೀಟದ ಒಂದು ಜೀವನ ಚಕ್ರವನ್ನ ನೋಡೋದಾದ್ರೆ ಅಲ್ಲಿ ಯಾವ ರೀತಿಯಾಗಿ ಮೊದಲನೇ ಹಂತದಿಂದ ಇದು ಇರುತ್ತೆ ಅಂತ? ಓಕೆ,
ನಾನು ಆಲ್ರೆಡಿ ಹೇಳ್ದಂಗೆ ಮೊಟ್ಟೆಗಳು ಟಿಶ್ಯೂ ಒಳಗಡೆ ಇರುತ್ತೆ ಅಂತ ಹೇಳಿದ್ವಿ. ನಂತಂದ್ರೆ ಏನ್ ಮಾಡುತ್ತೆ, ಒಂದು ಟ್ರಿಪ್ಸ್ ಇಂದ ನಾವು ಒಂದು 45-50 ಮೊಟ್ಟೆಗಳನ್ನ ಒಂದೇ ಕೀಟ ಒಂದು 50 ಮೊಟ್ಟೆಗಳನ್ನ ಅದು ಟಿಶ್ಯೂ ಒಳಗಡೆ ಇಡುತ್ತೆ. ಸೊ ಆ ಟಿಶ್ಯೂ ಒಳಗಡೆ ಇಟ್ಟು ಒಂದು 4-5 ದಿನಗಳ ನಂತರ ಅದು ಲಾರ್ವಲ್ ಸ್ಟೇಜಸ್ ಗೆ ಫಾರ್ಮ್ ಆಗುತ್ತೆ. ಅಂತಂದ್ರೆ ಅದು ಮೊಟ್ಟೆ ಇದ್ದಾಗ ಗಿಡಗಳಿಗೆ ಏನು ಎಫೆಕ್ಟ್ ಆಗ್ತಿರಲ್ಲ, ಬಟ್ ಲಾರ್ವಲ್ ಸ್ಟೇಜಸ್ ಅಂತ ಏನ್ ಹೇಳ್ತೀವಿ ಆ ಸ್ಟೇಜಿಗೆ ಬಂದಾಗ ಅದು ಫೀಡ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂತಂದ್ರೆ ಎಲೆಯನ್ನ ಎಲೆಯಲ್ಲಿ ರಸ ಹೀರೋಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಎಲೆಯಲ್ಲಿರುವಂತ ರಸಗಳನ್ನ ಅದು ತಿಂತಿದೆ ಅಂತಂದ್ರೆ ಅಲ್ಲಿ ಕ್ಲೋರೋಫಿಲ್ ಕಂಟೆಂಟ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ, ಗಿಡಗಳು ಹಳದಿ ಆಗುತ್ತೆ, ಹಾಗೆ ಎಲೆ ಕೆಳಗಡೆ ನಾವು ಸಿಲ್ವರಿ ಪ್ಯಾಚಸ್ ಅಂತ ಹೇಳ್ತೀವಿ ಇದು ಫಾರ್ಮ್ ಆಗ್ತಾ ಹೋಗುತ್ತೆ. ಇದರಲ್ಲಿ ನಾನು ಎರಡು ಸ್ಟೇಜಸ್ನ ಹೇಳಿದೆ, ಅಂದರೆ ಫಸ್ಟು ಪ್ರೀ ಲಾರ್ವಲ್ ಸ್ಟೇಜು ಮತ್ತು ಲಾರ್ವಲ್ ಸ್ಟೇಜ್ ಅಂತ ಹೇಳ್ತೀವಿ. ಇದೆರಡೂ ಸೇರಿ ನಮಗೆ ಒಂದು 4-6 ದಿನಗಳ ವರೆಗೂ ನಾವು ಈ ಲಾರ್ವಲ್ ಸ್ಟೇಜಸ್ನ ನೋಡ್ಬೋದು. ಈ ಲಾರ್ವಲ್ ಸ್ಟೇಜಸ್ ಮುಗಿದ ತಕ್ಷಣ ಏನಾಗುತ್ತೆ, ಇದು ಪ್ಯೂಪಲ್ ಅಂದರೆ ಕೋಶಾವಸ್ಥೆಗೆ ಹೋಗುತ್ತೆ, ಅಂದರೆ ಮಣ್ಣಿಗೆ ಹೋಗಿ ಸೇರ್ಕೊಳ್ಳುತ್ತೆ. ಈ ಮಣ್ಣಿಗೆ ಹೋಗಿ ಸೇರ್ಕೊಂಡಾಗ ಅದೇನು ಮಾಡುತ್ತೆ, ಪ್ರೊಟೆಕ್ಷನ್ ಆಗುತ್ತೆ ಅದು, ಅಂದರೆ ಯಾವುದೇ ರೀತಿ ಫೀಡ್ ಮಾಡಲ್ಲ, ಯಾವುದೇ ರೀತಿ ಗಿಡಗಳನ್ನ ಅದು ತಿಂತಾ ಹೋಗಲ್ಲ. ಅವಾಗೇನಾಗುತ್ತೆ, ನಾವು ಪೆಸ್ಟಿಸೈಡ್ಸು ಇನ್ಸೆಕ್ಟಿಸೈಡ್ಸು ಯಾವುದೇ ರೀತಿಯಾದಂಥದ್ದನ್ನ ನಾವು ಗಿಡಗಳಿಗೆ ಹೊಡೆದಾಗ ಪ್ರಯೋಜನ ಆಗಲ್ಲ, ಯಾಕೆಂದರೆ ಅದು ಮಣ್ಣಲ್ಲಿ ಸೇರ್ಕೊಂಡ್ರಿಂದ ಅದು ತನ್ನಲ್ಲೇ ತಾನು ಪ್ರೊಟೆಕ್ಷನ್ ಮಾಡಿಕೊಳ್ಳುತ್ತೆ. ಒಂದು 3-4 ದಿನಗಳ ನಂತರ ಅದೇನಾಗುತ್ತೆ, ಅಡಲ್ಟ್ ಫಾರ್ಮ್ ಆಗಿ ಬರುತ್ತೆ. ಅಡಲ್ಟ್ ಫಾರ್ಮ್ ಆಗಿ ಮತ್ತೆ ಏನು ಮಾಡುತ್ತೆ, ಒಂದು ಏನು ಶೂಟ್ಸ್ ಅಂತ ಅಂದರೆ ಕಾಂಡ ಆಗಿರ್ಬೋದು ಅಥವಾ ಎಲೆಗಳಾಗಿರ್ಬೋದು, ಈ ಎಲೆಗಳಲ್ಲಿ ಅದು ರಸ ತಿನ್ನೋಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತೆ ಅದು ಅದೇ ಥರ ಸಿಂಪ್ಟಮ್ಸ್ನ ಫಾರ್ಮ್ ಮಾಡ್ತಾ ಹೋಗುತ್ತೆ. ಅಂತಂದರೆ ಏನು ಹಸಿರಿತ್ತು ಅದು ಹಳದಿ ಆಗೋಕ್ಕೆ ಚೇಂಜ್ ಆಗುತ್ತೆ, ಮತ್ತು ಎಲೆಗಳೆಲ್ಲ ಮುದುರುವಿಕೆ ಅಂತ ಹೇಳ್ತೀವಿ, ಅಂದರೆ ಲೀಫ್ ಕರ್ಲಿಂಗ್ ಅಂತ ಹೇಳ್ತೀವಿ, ಈ ಒಂದು ಸಿಂಪ್ಟಮ್ಸ್ನ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ಓಕೆ ಓಕೆ. ಇನ್ನು ನಾವು ನೋಡ್ತಾ ಇರ್ತೀವಿ ಮೆಣಸಿನಕಾಯಿ ಬೆಳೆಯಲ್ಲಿ ಇರ್ಬೋದು, ಅಲ್ಲಿ ಎಲೆಗಳ ಮುದುರುವಿಕೆ ಹೆಚ್ಚಾಗಿರುತ್ತೆ, ಟೊಮೆಟೊ ಎಲೆಗಳಲ್ಲಿ ಇರ್ಬೋದು, ಇದನ್ನ ನಾವು ಅಲ್ಲಿ ಹೆಚ್ಚಾಗಿ ನೋಡ್ತಾ ಇರ್ತೀವಿ ಅಲ್ವಾ. ಸೊ ಅದು ಹಳದಿ ಆಗುವಂಥದ್ದು, ಎಲೆಗಳು ಎಲೆಗಳಲ್ಲಿ ಮುದುರುವಿಕೆ ಆಗುವಂಥದ್ದು, ಈ ಥರದಲ್ಲಿ ಸಿಂಪ್ಟಮ್ಸ್ಗಳು ಅಲ್ಲಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ ನಾವು ಅಲ್ಲಿ ಬೆಳೆಗೆ ಈ ಕೀಟ ಒಂದು ಅಟ್ಯಾಕ್ ಮಾಡ್ತಾ ಇದೆ ಅಂತ ನಾವು ಅಲ್ಲಿ ತಿಳ್ಕೊಬೇಕಾಗುತ್ತೆ. ಇನ್ನು ಹೇಳಿದ್ವಿ ನಾ ಜೀವನ ಚಕ್ರವನ್ನು ನೋಡಿದ್ವಿ, ಇದು ಯಾವ ರೀತಿಯಾಗಿ ಅಲ್ಲಿ ಸಂತಾನ ಇದ್ರದ್ದು ಶುರು ಆಗುತ್ತೆ ಹೇಗೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಇನ್ನು ಡ್ಯಾಮೇಜ್ ಮಾಡುತ್ತೆ ಅಂತ, ಈಗ ಬೆಳೆಗೆ ಡ್ಯಾಮೇಜ್ ಇದರಿಂದ ಡ್ಯಾಮೇಜ್ಗಳು ಹೆಚ್ಚಾಗಿರುತ್ತೆ ಅಂತ. ಸೊ ಇನ್ನು ಆ ಡ್ಯಾಮೇಜ್ಗಳಲ್ಲಿ ಈಗ ಆಲ್ರೆಡಿ ಹೇಳಿದ್ರಿ, ಒಂದು ಹಳದಿ ಆಗುವಿಕೆ ಅನ್ನೋದನ್ನು ಕಾಣಿಸ್ತಾ ಇರುತ್ತೆ, ಒಂದು ಎಲೆಗಳಲ್ಲಿ ಮುದುರುವಿಕೆ ಅನ್ನೋದು ಕಾಣಿಸ್ತಾ ಇರುತ್ತೆ ಅಂತ. ಇನ್ನು ಈ ರೀತಿಯಾಗಿ ಇನ್ನು ಡ್ಯಾಮೇಜ್ಗಳನ್ನ ಈ ಒಂದು ಕೀಟದಿಂದ ನೋಡೋದಾದರೆ ಯಾವ್ಯಾವ ಥರ ಇರುತ್ತೆ? ಹೌದು, ಸಿಂಪ್ಟಮ್ಸ್ ಅಂತಂದ್ರೆ ಈಗ ಈ ಕೀಟ ಹಲವಾರು ಹೋಸ್ಟ್ ರೇಂಜ್ ಇರೋದ್ರಿಂದ ಇದು ಪ್ರತಿ ಒಂದು ಬೆಳೆಗಳಿಗೆ ವಿಧ ವಿಧವಾದಂತ ಸಿಂಪ್ಟಮ್ಸ್ನ ತೋರಿಸ್ತಾ ಹೋಗುತ್ತೆ. ಅಂತಂದ್ರೆ ಉದಾಹರಣೆಗೆ ಇವಾಗ ಈರುಳ್ಳಿ ಅಂತ ತಗೋತೀವಿ, ಈರುಳ್ಳಿಗೆ ಫಸ್ಟ್ ಏನ್ ಮಾಡುತ್ತೆ, ಇದು ರಸ ತಿನ್ನುವ ಕೀಟ, ಸೊ ಎಲೆ ಮೇಲೆ ಎಫೆಕ್ಟ್ ಆಗುತ್ತೆ. ಎಲೆ ಮೇಲೆ ಎಫೆಕ್ಟ್ ಮಾಡಿ ಏನ್ ಮಾಡುತ್ತೆ, ಲೀಫ್ ಕರ್ಲ್ ಅಂತ ಹೇಳ್ತೀವಿ, ಅಂದ್ರೆ ಮುದುರುವಿಕೆ. ಮುದುರುವಿಕೆ ಸ್ಟಾರ್ಟ್ ಆಗಿ ಏನಾಗುತ್ತೆ, ಅಲ್ಲಿ ಟಿಪ್ಸ್ ಅಂತ ಹೇಳ್ತೀವಿ, ಅಂದ್ರೆ ಎಲೆ ತುದಿ ಏನಿದೆ ಅಲ್ಲಿ ಮೊಟ್ಟೆ ಇಡುತ್ತೆ. ಮೊಟ್ಟೆ ಇಟ್ಟು ನಂತರ ಅಲ್ಲಿ ಲಾರ್ವಲ್ ಸ್ಟೇಜ್ ಫಾರ್ಮ್ ಆಗಿ ಅದೇನ್ ಮಾಡುತ್ತೆ, ಮುದುರುವಿಕೆಯನ್ನ ಸ್ಟಾರ್ಟ್ ಮಾಡುತ್ತೆ, ಅಂದ್ರೆ ಲೀಫ್ ಕರ್ಲಿಂಗ್ ನ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ಹಾಗೆ ಈ ಈರುಳ್ಳಿ ಬಂದು ಮಣ್ಣಿನ ಒಳಗಡೆ ಇರೋದ್ರಿಂದ ಅಲ್ಲೂ ಕೂಡ ಇದು ಏನ್ ಮಾಡುತ್ತೆ, ಎಲೆಗಳಲ್ಲಿ ರಸ ಇರೋಕೆ ಸ್ಟಾರ್ಟ್ ಮಾಡೋದ್ ನಂತರ ಏನಾಗುತ್ತೆ, ಆ ಏನು ಈರುಳ್ಳಿ ಇರುತ್ತೆ ಅದರಲ್ಲೂ ಕೂಡ ರಸ ಇರೋ ಅಂತ ಕೆಲಸವನ್ನ ಇದು ಮಾಡೋದ್ರಿಂದ ಏನ್ ನಾವು ಬಲ್ಬ್ ಸೈಜ್ ಅಂತ ಹೇಳ್ತೀವಿ ಅದು ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ಇದರ ಬಲ್ಬ್ ಸೈಜ್ ರೆಡ್ಯೂಸ್ ಆಗೋದ್ರಿಂದ ಏನಾಗುತ್ತೆ, ಮಾರ್ಕೆಟಲ್ಲಿ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಕಡಿಮೆ ಆಗುತ್ತೆ. ಅಂತಂದರೆ ನೀವು ರೇಟ್ ಏನು ಫಿಕ್ಸ್ ಮಾಡಿರ್ತೀರಿ ಅದು ಕಡಿಮೆ ಆಗ್ತಾ ಬರುತ್ತೆ, ಈರುಳ್ಳಿಗೆ ಯಾವುದೇ ರೇಟ್ ಸಿಗೋದಿಲ್ಲ. ಇನ್ನು ನಾವು ರೈಸ್ ಅಂತ ನೋಡೋದಾದರೆ, ಅಂದರೆ ಪ್ಯಾಡಿ ಭತ್ತ ಅಂತ ನೋಡೋದಾದರೆ ಇದು ಕೂಡ ಇದರಲ್ಲೂ ಕೂಡ ಏನಾಗುತ್ತೆ, ಎಲೆಗಳ ತುದಿಯಲ್ಲಿ ಅಂತಂದರೆ ಮೋಸ್ಟ್ ಆಫ್ ಆಲ್ ಭತ್ತದಲ್ಲಿ ಇದು ಎಫೆಕ್ಟ್ ಮಾಡೋದು ನರ್ಸರಿ. ಅಂತಂದರೆ ನರ್ಸರಿಯನ್ನು ನೀವೇನು ಮಾಡ್ತಿರ್ತೀರಾ ಆ ಒಂದು ಟೈಮಲ್ಲಿ ಇದರ ಥ್ರಿಪ್ಸ್ ಅಟ್ಯಾಕ್ ತುಂಬ ಜಾಸ್ತಿ ಆಗಿರುತ್ತೆ. ಏನು ಚಿಕ್ಕ ಚಿಕ್ಕ ಗಿಡಗಳಿರ್ತವೆ ಆ ಎಲೆಯ ತುದಿಯಲ್ಲಿ ಇದು ಸೇರಿಕೊಂಡು ಅದೇನು ಮಾಡುತ್ತೆ, ಅಲ್ಲಿ ರಸವನ್ನು ಹೀರ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ರೈತರು ಮಾಡೋದೇನು ಅಂತಂದರೆ ಅದನ್ನು ನಾವು ಪಿನ್ನಿಂಗ್ ಅಂತ ಕರಿತೀವಿ. ಅಂತಂದರೆ ಅದರ ತುದಿ ಏನಿದೆ ಅದನ್ನು ಮಡಚಿ ಹೀಗೆ ಪಿನ್ ಮಾಡ್ತಾ ಹೋಗ್ತಾರೆ, ಅಂದರೆ ಎಫೆಕ್ಟ್ ಥ್ರಿಪ್ಸ್ ಎಫೆಕ್ಟ್ ಏನಿದೆ ಅದು ಕಡಿಮೆ ಆಗಲಿ ಅನ್ನೋ ಥರ ಈ ಪ್ಯಾಡಿಯಲ್ಲಿ ಈ ಒಂದು ನಿರ್ವಹಣೆ ಕ್ರಮವನ್ನು ತಗೋತಾರೆ. ಇನ್ನು ನೆಕ್ಸ್ಟ್ ಬಂದು ಚಿಲ್ಲಿ.
ಅಂದ್ರೆ ಈ ಮೆಣಸಿನಕಾಯಿಯಲ್ಲಿ ಅತಿ ಹೆಚ್ಚಾಗಿ ನಾವು ಇದನ್ನ ನೋಡ್ತೀವಿ. ಯಾಕೆ ಅಂತಂದ್ರೆ ಚಿಲ್ಲಿಯಲ್ಲಿ ವೈರಸ್ ಟ್ರಾನ್ಸ್ಫಾರ್ಮೇಶನ್ ಕೂಡ ಈ ಒಂದು ತ್ರಿಪ್ಸೆ ಮಾಡೋದು. ಹಾಗೆ ಲೀಫ್ ಕರ್ಲಿಂಗ್ ಅಂತ ನಾವೇನ್ ಆಲ್ರೆಡಿ ಇಂದ ಹೇಳ್ತಾ ಇದೀವಿ ಅದನ್ನು ಕೂಡ ಇದು ಮಾಡ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಗ್ರೌಂಡ್ ನಟ್ ತ್ರಿಪ್ಸ್ ಅಂತ ಕರಿತೀವಿ. ಅಂತಂದ್ರೆ ಕಡಲೆ, ಕಡಲೆಯಲ್ಲೂ ಕೂಡ ಇದೇನ್ ಮಾಡುತ್ತೆ, ಎಲೆಗಳ ಮೇಲೆ ಅಫೆಕ್ಟ್ ಮಾಡುತ್ತೆ. ಹಾಗೆ ಇದು ಗ್ರೌಂಡ್ ನಟ್ ಮೊಸಾಯಿಕ್ ವೈರಸ್ ಅಂತ ಕರಿತೀವಿ. ಹಾಗೆ ವೈರಸ್ಗಳು ಏನಿದಾವೆ ಅದನ್ನ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಆಗಿರ್ಬೋದು, ಅಥವಾ ಆ ಗಿಡದಲ್ಲೇ ಒಂದು ರೋಗಕಾರಕ ವೈರಸ್ನ ಏನು ತಂದು ಹಾಕೋದ್ರ ಆಗಿರ್ಬೋದು, ಈ ರೀತಿ ಮಾಡುವಂತ ಕೆಲಸವನ್ನ ಈ ಟ್ರಿಪ್ಸ್ ಮಾಡ್ತಾ ಹೋಗುತ್ತೆ. ಇದು ಹಲವಾರು ವೆಕ್ಟರ್ಸ್ ಆಗಿ ಅಂದ್ರೆ ಹಲವಾರು ವೈರಸ್ಗಳಿಗೆ ಇದು ವೆಕ್ಟರ್ಸ್ ಆಗಿ ಆಕ್ಟ್ ಮಾಡಿ ಅಲ್ಲಿ ರೋಗವನ್ನು ಕೂಡ ಉಂಟು ಮಾಡುತ್ತೆ. ಓಕೆ, ಇನ್ನು ಇದು ಆಗ್ಲೇ ನಾವು ಹೇಳಿದಂಗೆ ಇದೊಂದು ರಸ ಹೀರುವ ಕೀಟ ಅನ್ನೋದು. ಸೊ ಹೀಗಾಗಿ ಇದು ಎಲೆಗಳ ಮೇಲೆ ಇದು ಹೆಚ್ಚಾಗಿ ಅಲ್ಲಿ ಒಂದು ಕೀಟ ಏನಿಲ್ಲ ಅಂತಂದ್ರೆ ಒಂದು 50-ರಷ್ಟು ಮೊಟ್ಟೆಯನ್ನ ಇಡುತ್ತೆ ಅಂತೆ. ಸೊ ಹಾಗಿದ್ದಾಗ ಇದರ ಒಂದು ಸಂತಾನೋತ್ಪತ್ತಿ ಎಷ್ಟಿರುತ್ತೆ ಅನ್ನೋದು ನಮ್ಗೆ ಅಲ್ಲೇ ಕಲ್ಪನೆಗೆ ಬಂದ್ಬಿಡುತ್ತೆ, ಇದು ಎಷ್ಟೆಲ್ಲ ರೀತಿಯಾಗಿ ಇದು ಹರಡ್ತಾ ಹೋಗುತ್ತೆ ಅಂತ. ಸೊ ಈಗ ಎಲೆಗಳಲ್ಲಿ ಇದು ಸೃಷ್ಟಿ ಆಗುವಂತದ್ದು, ಇದು ಎಲೆಗಳಲ್ಲಿ ಅದರ ರಸವನ್ನ ಹೀರ್ತಾ ಅಲ್ಲಿ ನಾವೇನ್ ಹೇಳ್ತೀವಿ ಪತ್ರ ಹರಿತು ಅಂತ ಹೇಳ್ತೀವಿ. ಸೊ ಇದನ್ನೆಲ್ಲ ಅವು ನಾಶ ಮಾಡ್ತಾ ಬರ್ತಾ ಇರುತ್ತೆ. ಸೊ ಹೀಗಾಗಿ ಅದು ಬೆಳೆಗೂ ಕೂಡ ಅಲ್ಲಿ ಅಟ್ಯಾಕ್ ಆಗ್ತಾ ಇರುತ್ತೆ. ಇನ್ನು ಈ ಕೀಟವನ್ನ ಯಾವ ರೀತಿಯಾಗಿ ನಾವು ನಿರ್ವಹಣೆ ಮಾಡ್ಕೋಬೇಕಾಗುತ್ತೆ, ಇನ್ನು ಮುಂದಾಲೋಚನೆ ಆಗಿ ನಾವು ಮಾಡ್ಕೊಳ್ಳುವಂತಹ ಒಂದು ಕ್ರಮಗಳು ಕೂಡ ಇರುತ್ತೆ. ಯಾವ ರೀತಿಯಾಗಿ ಮುಂದಾಲೋಚನೆಯಿಂದ ನಾವು ಇವುಗಳ ನಿರ್ವಹಣೆಯನ್ನ ಮಾಡ್ಕೋಬೇಕು, ಕೀಟ ಅಟ್ಯಾಕ್ ಆಗುವ ಮುನ್ನನೇ ರೈತರು ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು ಎಂಬುದನ್ನು ಕೂಡ ಈಗ ತಿಳಿದುಕೊಳ್ಳೋಣ. ಇನ್ನು ಇದರ ಒಂದು ನಿರ್ವಹಣೆ ಅಂತ ಬಂದಾಗ ಸಾವಯವ ಕೃಷಿ ಪದ್ಧತಿಯಲ್ಲಿ, ಈಗ ನಾವು ರಾಸಾಯನಿಕ ಕೃಷಿ ಪದ್ಧತಿಯಲ್ಲಿ ಅಂತ ನೋಡಿದಾಗ ಸಾಕಷ್ಟು ಒಂದು ಇವನ್ನ ಔಷಧಿಗಳನ್ನ ತಗೊಂಡ್ಬಂದು ಹಾಕ್ತಾರೆ ಕೀಟ ನಿರ್ವಹಣೆಗೆ. ಸೊ ಹಾಗೆ ನಾವು ಸಾವಯವ ಕೃಷಿ ಪದ್ಧತಿಯಲ್ಲಿ ನೋಡಿದಾಗ ಸಾವಯವ ಕೃಷಿಯಲ್ಲಿ ಯಾವ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ? ಹೌದು, ನಾವು ಸಾವಯವ ಕೃಷಿ ಅನ್ನೋಕ್ಕಿಂತ ಮುಂಚೆ ನಿರ್ವಹಣೆ ಅಂದ ತಕ್ಷಣ ರೈತರು ಮಾಡೋದೇನೋ ಯಾವ್ದಾದ್ರು ಕೆಮಿಕಲ್ಸ್ನ ಅಂದ್ರೆ ಪೆಸ್ಟಿಸೈಡ್ಸ್ ಇರ್ಬೋದು, ಇನ್ಸೆಕ್ಟಿಸೈಡ್ಸ್ ಇರ್ಬೋದು, ಇದನ್ನೆಲ್ಲ ತಂದು ಹೊಡಿತಾರೆ. ಹೊಡೆದ್ಬಿಟ್ಟು ಅಲ್ಲಿ ನಾವು ಕೀಟ ಕಂಟ್ರೋಲ್ ಮಾಡ್ತೀವಿ ಅಂತ ಅನ್ಕೊಳ್ತಿದ್ದಾರೆ. ಬಟ್ ಅಲ್ಲಾಗ್ತಿರೋದೇನು, ಎಲ್ಲ ಕೀಟಗಳನ್ನ ಕಂಟ್ರೋಲ್ ಮಾಡಕ್ ಹೋಗಿ ಅಲ್ಲಿ ರೆಸಿಸ್ಟೆಂಟ್ ಡೆವಲಪ್ ಆಗಿ ಮತ್ತೆ ಹೆಚ್ಚಿನ ಕೀಟ ಅಲ್ಲಿ ಬರೋಕೆ ಚಾನ್ಸಸ್ ಆಗ್ತಿದೆ. ಇದಕ್ಕೆ ನಾವೇನ್ ಮಾಡ್ಬೇಕು, ಆರ್ಗ್ಯಾನಿಕಲಿ ಅಂದ್ರೆ ಸಾವಯವ ಕೃಷಿಯಲ್ಲಿ ಅದನ್ನ ಕಂಟ್ರೋಲ್ ಮಾಡ್ತಾ ಹೋಗ್ಬೇಕು. ಯಾವ ರೀತಿ ಅಂತಂದ್ರೆ ಇದನ್ನ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಅಂತಂದ್ರೆ ಸಾಂಪ್ರದಾಯಿಕ ಹಾಗೂ ಯಾಂತ್ರಿಕ ಹಾಗೂ ಜೈವಿಕ ನಿಯಂತ್ರಣ ಅಂತ ಡಿವೈಡ್ ಮಾಡ್ತೀವಿ. ಈ ಕಲ್ಚರಲ್ ಪ್ರಾಕ್ಟೀಸಸ್ ಅಂತ ಬಂದ್ರೆ ನಾವೇನ್ ಮಾಡ್ಬೇಕು, ಮುಂಚೆ ಯಾವುದೋ ನೀವು ಬೆಳೆಯನ್ನ ಹಾರಿಸ್ಕೊಳ್ತಿದ್ದೀರಾ ಅಂದ್ರೆ ಈರುಳ್ಳಿ ಆಗಿರ್ಬೋದು ಅಥವಾ ಭತ್ತ ಆಗಿರ್ಬೋದು, ಇದರಲ್ಲಿ ಸಮ್ ವೆರೈಟೀಸ್ ಇರುತ್ತೆ. ಅದೇನ್ ಮಾಡುತ್ತೆ, ಸಮ್ ವೆರೈಟೀಸ್ ಏನಾಗುತ್ತೆ ಇದಕ್ಕೆ ರೆಸಿಸ್ಟೆಂಟ್ ಆಗುತ್ತೆ ಅನ್ನೋ ಒಂದು ವೆರೈಟೀಸ್ನ ನೀವು ತಗೊಂಡ್ ಬೆಳೆಯೋದ್ರಿಂದ ಏನಾಗುತ್ತೆ, ಮುಂದೆ ಬರೋ ಕೀಟವನ್ನ ನಾವು ತಡೆಗಟ್ಬೋದು. ಇನ್ನ ಅತಿ ಮುಖ್ಯವಾಗಿ ಟ್ರಾಪ್ಸ್ ಕ್ರಾಪ್ಸ್ ಅಂತ ಕರಿತೀವಿ. ಅಂತಂದ್ರೆ ನೀವೇನು ಮೈನ್ ಕ್ರಾಪ್ ಆಗಿ ಬೆಳೆದಿರ್ತೀರಾ ಅದಕ್ಕೆ ಎಫೆಕ್ಟ್ ಮಾಡದೇ ಇರೋ ತರ ನಾವು ಬಾರ್ಡರ್ಸ್ ಅಲ್ಲಿ ನಾವು ಕ್ರಾಪ್ಸ್ನ ಬೆಳೆಗಳನ್ನ ಬೆಳ್ಕೊಳ್ತೀವಿ. ಅವಾಗ ಏನಾಗುತ್ತೆ, ಕೀಟಗಳು ಬಂದರೂ ಕೂಡ ನಾವು ಮೈನ್ ಕ್ರಾಪ್ಸ್ಗೆ ಅಟ್ಯಾಕ್ ಮಾಡೋ ಬದಲು ನಾವು ಟ್ರಾಪ್ ಕ್ರಾಪ್ ಅಂತ ಏನಾಕಿರ್ತೀವಿ ಅದಕ್ಕೆ ಎಫೆಕ್ಟ್ ಮಾಡಿ ಇದರ ಒಂದು ಕಂಟ್ರೋಲ್ ಆ ಒಂದು ಕೀಟಗಳನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಯಶಸ್ವಿ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದು ನಾವು ಯಾಂತ್ರಿಕ ಅಂತಂದ್ರೆ ಮೆಕ್ಯಾನಿಕಲ್ ಕಂಟ್ರೋಲ್ ಅಂತ ಕರಿತೀವಿ. ಇದ್ರಲ್ಲಿ ಮೈನ್ ತ್ರಿಪ್ಸಿಗೆ ಅಂತ ಬರೋದಾದ್ರೆ ನಾವು ಬ್ಲೂ ಸ್ಟಿಕ್ಕಿ ಟ್ರಾಪ್ಸ್ ಅಂತ ಕರಿತೀವಿ. ಅಂತಂದ್ರೆ ಒಂದು ಎಕರ್ಗೆ ಒಂದು 2-3 ಸ್ಟಿಕ್ಕಿ ಟ್ರಾಪ್ಸ್ ನ ಯೂಸ್ ಮಾಡ್ಕೋಬಹುದು. ಅಂತಂದ್ರೆ ಬ್ಲೂ ಸ್ಟಿಕ್ಕಿ ಟ್ರಾಪ್ಸ್ ಆಗಿರ್ಬೋದು, ಯೆಲ್ಲೋ ಸ್ಟಿಕ್ಕಿ ಟ್ರಾಪ್ಸ್ ಆಗಿರ್ಬೋದು, ಇದನ್ನ ನಾವು ಯೂಸ್ ಮಾಡಿಕೊಂಡು ಏನು ತ್ರಿಪ್ಸ್ ಇದೆ ಅದನ್ನ ಕಂಟ್ರೋಲ್ ಮಾಡ್ತಾ ಹೋಗ್ಬೋದು. ಇನ್ನು ಜೈವಿಕ ನಿಯಂತ್ರಣ, ಇದು ಅತಿ ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು. ಅಂತಂದ್ರೆ ನಾವು ಮಾಡೋಕ್ಕಿಂತ ನಮ್ಮ ತೋಟದಲ್ಲಿ ಜೈವಿಕ ಅಂದ್ರೆ ನೈಸರ್ಗಿಕ ಶತ್ರುಗಳು ಅಂತ ಕರಿತೀವಿ, ಅಂದ್ರೆ ನ್ಯಾಚುರಲ್ ಎನಿಮೀಸ್ ಅಂತ ಏನಿದೆ ಅದು ನೈಸರ್ಗಿಕವಾಗಿ ಇರುತ್ತೆ. ನಾವು ಮಾಡೋ ಪದ್ಧತಿಯನ್ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ನಾವು ಕೆಮಿಕಲ್ ಫರ್ಟಿಲೈಸರ್ಸ್ನ ಯೂಸ್ ಮಾಡ್ತಾ ಇರೋದ್ರಿಂದನೇ ಏನಾಗ್ತಿದೆ, ಒಂದು ನೈಸರ್ಗಿಕ ಶತ್ರುಗಳ ಸಂತತಿ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಆ ಕಾರಣದಿಂದ ನಾವು ಎಕ್ಸ್ಟರ್ನಲ್ ಆಗಿ ಕೆಮಿಕಲ್ ಫರ್ಟಿಲೈಸರ್ಸ್ನ ಕೊಡ್ತಾ ಹೋಗ್ಬೇಕು. ಅದೇ ನಾವು ಸಾವಯವ ಕೃಷಿ ಮಾಡೋದ್ರಿಂದ ಏನಾಗುತ್ತೆ, ನೈಸರ್ಗಿಕವಾಗೇ ಇರುವಂತ ನ್ಯಾಚುರಲ್ ಎನಿಮೀಸ್ನ ಅಲ್ಲೇ ಕಾಪಾಡಿಕೊಂಡು ನಾವು ಒಂದು ಟ್ರಿಪ್ಸ್ಗಳನ್ನ ಕಂಟ್ರೋಲ್ ಮಾಡ್ತಾ ಹೋಗ್ಬೋದು. ಹಾಗೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಬ್ಯಾಂಗ್ಳೂರಲ್ಲೇ ನಾವು ನೋಡ್ಬೋದು NBAIR ಅಂತ ಇದೆ. ಅಂತಂದ್ರೆ ನ್ಯಾಷನಲ್ ಬ್ಯೂರೋ ಆಫ್ ಅಗ್ರಿಕಲ್ಚರಲ್ ಇನ್ಸೆಕ್ಟ್ ರಿಸೋರ್ಸಸ್ ಅಂತ ಇದೆ.
ಇಲ್ಲೇನ್ಮಾಡ್ತಾರೆ ಯಾವುದಾದ್ರೂ ಪೆಸ್ಟ್ಗೆ ಅಂದರೆ ಇವಾಗ ಯಾವುದಾದ್ರೂ ಶಾಪಿಗೆ ಹೋಗಿ ನೀವು ಹೇಗೆ ಕೀಟನಾಶಕಗಳನ್ನ ತಗೋತೀರಾ ಅದೇ ರೀತಿ ಯಾವುದಾದ್ರೂ ಪೆಸ್ಟ್ನ ಕಂಟ್ರೋಲ್ ಮಾಡಬೇಕು ಅಂತಂದರೆ ಜೈವಿಕ ನಿಯಂತ್ರಣವಾಗಿ ಅಲ್ಲೋಗಿ ನೀವು ಒಂದು ಏನು ನ್ಯಾಚುರಲ್ ಎನಿಮೀಸ್ ಅಂತ ಏನು ಕರಿತೀವಿ ಅವುಗಳನ್ನ ತಗೊಂಡು ಬಂದು ನಿಮ್ಮ ತೋಟದಲ್ಲಿ ಬಿಟ್ಕೊಂಡ್ರೆ ಅವಾಗೇನಾಗುತ್ತೆ ಒಂದು ಕೀಟಗಳ ಸಂತತಿಯನ್ನು ನಾವು ಕಂಟ್ರೋಲ್ ಮಾಡ್ತಾ ಹೋಗ್ಬೋದು ಅವೈಲೇಬಲ್ ಇರುತ್ತೆ ಅದನ್ನ ರೈತ ತಗೋಬಹುದು ಹೌದು ಈ ಒಂದು ವಿಚಾರ ತುಂಬಾ ಜನಕ್ಕೆ ಗೊತ್ತಿಲ್ಲ ತುಂಬಾ ಕೃಷಿಕರಿಗೆ ಗೊತ್ತಿರೋದಿಲ್ಲ ಸೊ ನಾವು ಬೆಂಗಳೂರಲ್ಲೇ ಈ ಒಂದು ಇನ್ಸ್ಟಿಟ್ಯೂಷನ್ ಇರೋದ್ರಿಂದ ಅಲ್ಲಿ ಹೋಗಿ ನಮ್ಮ ತೋಟದಲ್ಲಿ ಈ ರೀತಿ ಒಂದು ಪೆಸ್ಟ್ ಬಂದಿದೆ ಅಂತ ನಾವು ಹೇಳಿದಾಗ ಅದಕ್ಕೆ ಕಂಟ್ರೋಲ್ ಮಾಡೋಕೆ ಯಾವ ನ್ಯಾಚುರಲ್ ಎನಿಮೀಸ್ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನ ಅವ್ರು ಕೊಡ್ತಾರೆ ಅದನ್ನ ನಾವು ತಗೊಂಡೋಗಿ ನಮ್ಮ ತೋಟದಲ್ಲಿ ಹಾಕೋಬೇಕು ಇನ್ನ ನಾವು ಸಾವಯವ ಕೃಷಿಯಲ್ಲಿ ಇನ್ಯಾವ ಯಾವ ರೀತಿ ಮಾಡ್ಕೋಬಹುದು ಅಂತ ನೋಡೋದಾದ್ರೆ ನೀಮ್ ಆಯಿಲ್ ಸ್ಪ್ರೇ ಅಂತ ಹೇಳ್ತೀವಿ ಅಂದ್ರೆ ಬೇವಿನ ಎಣ್ಣೆ ಸ್ಪ್ರೇಸ್ ನಾ ಮಾಡೋದ್ರಿಂದ ಏನಾಗುತ್ತೆ ಅದರಲ್ಲಿ ಬೇವಿನ ರಸ ಆ ಕಾಂಪೌಂಡ್ ಇರೋದ್ರಿಂದ ಅದು ಎಲೆ ಮೇಲೆ ಇರುತ್ತೆ ಇದು ರಸ ತಿನ್ನುವ ಕೀಟ ಆಗಿರೋದ್ರಿಂದ ಏನಾಗುತ್ತೆ ಆ ನೀಮಾಲ್ ಅದ್ರ ಮೇಲೆ ಬಿದ್ದಿರೋದ್ರಿಂದ ಈ ರಸ ತಿನ್ನುವ ಕೀಟ ಥ್ರಿಪ್ಸ್ಗಳು ಏನ್ ಮಾಡುತ್ತೆ ಅಲ್ಲೋಗಿ ತಿನ್ನಲ್ಲ ಸೊ ಈ ರೀತಿ ನಾವು ಕಂಟ್ರೋಲ್ ಮಾಡ್ಕೋಬಹುದು ಇನ್ನು ನಾವು ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ವಿ ತುಂಬಾ ಸಾವಯವ ಸ್ಪ್ರೇಸ್ಗಳಿದಾವೆ ಅಂತ ಫಾರ್ ಎಕ್ಸಾಂಪಲ್ ಅಗ್ನಿಅಸ್ತ್ರ ಇರ್ಬೋದು ಭೀಮ್ ಏನು ದಸಪಾರ್ಣಿ ಕಷಾಯ ಆಗಿರ್ಬೋದು ನೀಮಾಸ್ತ್ರ ಇರ್ಬೋದು ಈ ರೀತಿ ಹಲವಾರು ಸ್ಪ್ರೇಸ್ಗಳನ್ನ ನಾವು ಹೊಡೆಯೋದ್ರಿಂದನೂ ಕೂಡ ನಾವು ಈ ಸಕಿಂಗ್ ಇನ್ಸೆಕ್ಟ್ಸ್ ಏನಿದೆ ಅದನ್ನ ಕಂಟ್ರೋಲ್ ಮಾಡ್ತಾ ಹೋಗ್ಬೋದು ಹಾಗೆ ಇನ್ನೊಂದು ಹೇಳೋದಾದ್ರೆ ಸೋಪ್ ನಟ್ ಸೊಲ್ಯೂಷನ್ ಅಂತ ಕರಿತೀವಿ ಇದು ಥ್ರಿಪ್ಸ್ಗಳಿಗೆ ಮಾತ್ರ ಅಲ್ಲ ಸಕಿಂಗ್ ಇನ್ಸೆಕ್ಟ್ಸ್ ಏನಿದಾವೆ ಇದೆಲ್ಲವನ್ನ ನಾವು ಕಂಟ್ರೋಲ್ ಮಾಡ್ತಾ ಹೋಗ್ಬೋದು ಇದನ್ನ ಯಾವ ರೀತಿ ಮಾಡ್ಕೋಬೇಕು ಅಂತಂದ್ರೆ ನೀವು 250 ಲೀಟರ್ ನೀರ್ ಜೊತೆ 225 ಲೀಟರ್ ಗಂಜಲವನ್ನ ತಗೋಬೇಕು ನಾಟಿ ಗಂಜಲ ತಗೊಂಡ್ರೆ ಇನ್ನು ಎಫೆಕ್ಟಿವ್ ಆಗಿರುತ್ತೆ ಈ ಒಂದು ಸೊಲ್ಯೂಷನ್ಗೆ ನೀವು 2 ಕೆಜಿ ಅಂಟುವಾಳದ ಕಾಯಿ ಪುಡಿಯನ್ನ ಹಾಕೊಂಡು ಒಂದು ವಾರಗಳ ಕಾಲ ಅದು ಫರ್ಮೆಂಟ್ ಆಗೋಕೆ ಬಿಡಬೇಕು ಅದ ನಂತರ ನೀವು ಒಂದು 250 ರಿಂದ 300 ml ಅಷ್ಟು ಕೆರೋಸಿನ್ನು ಅಥವಾ ಡೀಸೆಲ್ನ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಸ್ಪ್ರೇ ಮಾಡೋದ್ರಿಂದ ಸಕಿಂಗ್ ಇನ್ಸೆಕ್ಟ್ಸ್ ಏನಿದೆ ಅದನ್ನು ಕಂಟ್ರೋಲ್ ಮಾಡ್ಬೋದು ಹಾಗೆ ಥ್ರಿಪ್ಸ್ಗಳನ್ನು ನಾವು ಕಂಟ್ರೋಲ್ ಮಾಡ್ತಾ ಹೋಗ್ಬೋದು ಓಕೆ ಇನ್ನು ಟ್ರ್ಯಾಪ್ಸ್ ಕ್ರಾಪ್ಗಳನ್ನು ಹಾಕೋಬೇಕು ಸಾವಯವ ಕೃಷಿ ಪದ್ಧತಿಯಲ್ಲಿ ಇವುಗಳನ್ನು ನಿರ್ವಹಣೆ ಮಾಡ್ಕೊಳ್ಳುವಾಗ ಅಂತ ಹೇಳಿದ್ರಿ ಸೊ ಈಗ ಟ್ರ್ಯಾಪ್ಸ್ ಇದು ಟ್ರ್ಯಾಪ್ ಕ್ರಾಪ್ಸ್ಗಳು ಅಂತ ನಾವು ನೋಡಿದಾಗ ಇಂತಹ ಬೆಳೆಗೆ ಈ ಥರದ ಕ್ರಾಪ್ಸ್ಗಳನ್ನೇ ಹಾಕೋಬೇಕಂತ ಇರುತ್ತಾ ಅಥವಾ ಸಾಮಾನ್ಯವಾಗಿ ಈ ಥರದ ಬೆಳೆಗಳನ್ನೇ ಎಲ್ಲ ಬೆಳೆಗಳಲ್ಲಿ ಹಾಕೊಂಡ್ರೆ ಉತ್ತಮ ಅಂತ ಇರುತ್ತಾ ಹೇಗೆ ಹೌದು ಅಂದರೆ ಟ್ರ್ಯಾಪ್ಸ್ ಕ್ರಾಪ್ಸ್ ಅಂದರೆ ಡಿಪೆಂಡ್ಸ್ ಆನ್ ಅಂದರೆ ನಾವು ಮೇಯ್ನ್ ಕ್ರಾಪ್ ಏನು ಹಾಕೊಂಡಿರ್ತೀವಿ ಅದರ ಅನುಸಾರವಾಗಿ ನಾವು ಟ್ರ್ಯಾಪ್ ಕ್ರಾಪ್ನ ತಗೋತೀವಿ ಉದಾಹರಣೆಗೆ ಇವಾಗ ನೀವು ಕುಕುರ್ಬಿಟೇಶಿಯಾ ಫ್ಯಾಮಿಲಿಯನ್ನು ಹಾಕೋತಿದ್ದೀರಾ ಅಂತಂದರೆ ಅಲ್ಲಿ ನೀವು ಟ್ರ್ಯಾಪ್ ಕ್ರಾಪ್ ಆಗಿ ಮೇಯ್ಸನ್ನು ಅಂದರೆ ಮೆಕ್ಕೆಜೋಳವನ್ನು ಹಾಕೋಬೇಕು ಓಕೆ ಇನ್ನು ನೀವು ಕ್ರೈಸಾಂಥೆಮಮ್ ಅಂದರೆ ಹೂವಿನ ಜಾತಿಗಳದ್ದು ಹಾಕೊಳ್ತಿದ್ದೀರಾ ಅಂತಂದರೆ ಅಲ್ಲಿ ನಾವು ಮಾರಿಗೋಲ್ಡ್ ಅಂದರೆ ಚೆಂಡು ಹೂವನ್ನು ಟ್ರ್ಯಾಪ್ ಕ್ರಾಪ್ ಆಗಿ ತಗೋಬೇಕು ಓಕೆ ಈಗ ಅಟ್ರಾಕ್ಟಿವ್ ಕೀಟಗಳಿಗೆ ಅಟ್ರಾಕ್ಟಿವ್ ಇರುವಂಥ ಒಂದು ಬೆಳೆಗಳನ್ನು ಅಲ್ಲಿ ಹಾಕೋಬೇಕಾಗುತ್ತೆ ಈಗ ಎಲ್ಲೋ ಅಂತ ನೋಡಿದಾಗ ಈಗ ಟ್ರ್ಯಾಪ್ಸ್ಗಳನ್ನ ಹೇಳಿದ್ರಿ ಒಂದು ಯಾಂತ್ರಿಕ ಪದ್ಧತಿಯಲ್ಲಿ ನಾವು ನೋಡಿದಾಗ ಒಂದು ಸ್ಟಿಕ್ಕಿ ಟ್ರ್ಯಾಪ್ಸ್ಗಳನ್ನ ಹೇಳಿದ್ರಿ ಸೊ ಆ ರೀತಿಯಾಗಿ ಒಂದು ಅಟ್ರಾಕ್ಟಿವ್ ಕೀಟಗಳನ್ನು ಅಟ್ರಾಕ್ಟ್ ಮಾಡುವಂತಹ ಟ್ರ್ಯಾಪ್ಸ್ಗಳನ್ನ ಬಳಸಬೇಕು ಇನ್ನು ಈಗ ಕೀಟಗಳಿಗೆ ಕೀಟಗಳ ಶತ್ರು ಅಂತ ಹೇಳುವ ಹಾಗೆ ಈಗ ಒಂದು ಅಪಕಾರಿ ಕೀಟಗಳನ್ನ ನಾಶ ಮಾಡೋಕೆ ಉಪಕಾರಿ ಕೀಟಗಳು ಕೂಡ ಇರುತ್ತೆ ಸೊ ಅಂತ ಕೀಟಗಳನ್ನ ನಾವು ಈಗ ಹೇಳಿದ್ರು ಅದು ಎಲ್ಲಿ ಅವೈಲೇಬಿಲಿಟಿ ಇರುತ್ತೆ ಅಂತ ಸೊ ಅದನ್ನ ಇನ್ನೊಮ್ಮೆ ಕೃಷಿಕರಿಗೆ ತಿಳಿಸಿಕೊಟ್ರೆ ಯಾಕಂದ್ರೆ ಅದು ಎಷ್ಟೋ ರೈತರಿಗೆ ಗೊತ್ತಿಲ್ಲ ಅದು ಸಿಗುತ್ತಾ ಸಿಗೋದಿಲ್ವಾ ಅಂತ ಹೇಗೆ ಸೊ ಅದನ್ನ ಇನ್ನೊಂಚೂರು ನಮ್ಮ ಕೃಷಿಕರಿಗೆ ತಿಳಿಸಿಕೊಟ್ರೆ ಇನ್ನು ಇದು ಈಗ ನಾವು ನೋಡ್ತಾ ಇರ್ತೀವಿ ತಾಲೂಕುಗಳಲ್ಲಿ ಕೃಷಿ ಇಲಾಖೆಗಳಲ್ಲೂ ಕೂಡ ಇರುತ್ತೆ ಸೊ ಅಲ್ಲಿ ಅವೈಲೇಬಿಲಿಟಿ ಇರುತ್ತಾ ಹೇಗೆ ಅಂತ ಹೌದು ಇವಾಗ ನಾನು ಏನು ಹೇಳಿದೆ ನ್ಯಾಷನಲ್ ಬ್ಯೂರೋ ಆಫ್ ಅಗ್ರಿಕಲ್ಚರಲ್ ಇನ್ಸೆಕ್ಟ್ ರಿಸೋರ್ಸಸ್ ಅಂತ ನಾವು ಬ್ಯಾಂಗ್ಳೂರಲ್ಲಿ ಕರಿತೀವಿ ಓಕೆ ಈ ಒಂದು ಇದರಲ್ಲಿ ಏನಾಗುತ್ತೆ ಬಯೋ ಪೆಸ್ಟಿಸೈಡ್ಸ್ ಅನ್ನೋದನ್ನೇ ಅದು ಕ್ರಿಯೇಟ್ ಅಂದ್ರೆ ಮಾಡಿರುತ್ತೆ ಆ ತರ ಒಂದೊಂದು ತಾಲೂಕಲ್ಲಿ ಅಂದ್ರೆ ಎಲ್ಲಾ ತಾಲೂಕಲ್ಲೂ ನಾವು ಇದನ್ನ ನೋಡೋಕ್ಕಾಗಲ್ಲ ಸಮ್ ತಾಲೂಕ್ಸ್ ಅಲ್ಲಿ ಅಥವಾ ಸಮ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ನಾವು ಈ ತರ ಒಂದು ಬಯೋ ಪೆಸ್ಟಿಸೈಡ್ ಲ್ಯಾಬೊರೇಟರಿ ಅಂತ ನೋಡ್ತೀವಿ ಇಲ್ಲೇನ್ ಮಾಡ್ಬೋದು ರೈತರು ನಮ್ಮ ತೋಟಕ್ಕೆ ಈ ರೀತಿ ಕೀಟಗಳು ಬಂದಿದೆ ಉದಾಹರಣೆಗೆ ನಾವು ಕಬ್ಬಿನಲ್ಲಿ ನೋಡ್ಬೋದು ಕಬ್ಬಿನಲ್ಲಿ ನಾವು ಬೋರರ್ಸ್ ಅಂತ ನೋಡ್ತೀವಿ ಅಂತಂದ್ರೆ ಟಾಪ್ ಶೂಟ್ ಬೋರರು ಅರ್ಲಿ ಶೂಟ್ ಬೋರರು ಈ ರೀತಿ ಕೋರಕಗಳನ್ನ ನಾವು ನೋಡ್ತೀವಿ ಈ ಕೋರಕಗಳಿಗೆ ನಾವು ಏನ್ ಮಾಡ್ತೀವಿ ಟ್ರೈಕೋಗ್ರಾಮ ಕಾರ್ಡ್ಸ್ ಅಂತ ಬರುತ್ತೆ ಈ ಟ್ರೈಕೋಗ್ರಾಮ ಕಾರ್ಡ್ಸ್ ಅನ್ನ ನಾವು ತಗೊಂಡೋಗಿ ತೋಟಕ್ಕೆ ಹಾಕೋದ್ರಿಂದ ಏನಾಗುತ್ತೆ ಈ ಟ್ರೈಕೋಗ್ರಾಮ ಕಾರ್ಡ್ಸ್ ಅಲ್ಲಿ ಟ್ರೈಕೋಗ್ರಾಮ ಅಂತ ಏನಿದೆ ಇದು ಎಫೆಕ್ಟ್
ಎಫೆಕ್ಟಿವ್ ಮಾಡುತ್ತೆ, ಯಾವುದಕ್ಕೆ ಬೋರರ್ಸ್ ಅಂತ ಏನು ಬರುತ್ತೆ ಅದಕ್ಕೆ ಎಫೆಕ್ಟಿವ್ ಮಾಡಿ ಅಲ್ಲಿ ಕೀಟಗಳನ್ನ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಈ ರೀತಿ ನಾವು ಸಮ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಸಮ್ ತಾಲೂಕ್ಸ್ ಅಲ್ಲಿ ನಾವು ನೋಡ್ತಾ ಹೋಗ್ಬೋದು ಬಯೋಪೆಸ್ಟಿಸೈಡ್ಸ್ ಲ್ಯಾಬೊರೇಟರಿ ಅಂತ. ಅಲ್ಲಿಗೆ ನಾವು ರೈತರು ಹೋಗಿ ಕಾಂಟ್ಯಾಕ್ಟ್ ಮಾಡಿ ನಮ್ಮ ತೋಟದಲ್ಲಿ ಈ ರೀತಿ ಒಂದು ಕೀಟಗಳು ಬಂದಿದೆ, ನಮಗೆ ಇದಕ್ಕೆ ಸಲ್ಯೂಷನ್ ಕೊಡಿ ಅಂತ ಅಂದರೆ ಅವರು ಯಾವ ಕೀಟಕ್ಕೆ ಯಾವ ಒಂದು ನ್ಯಾಚುರಲ್ ಎನಿಮೀಸ್ ಬೇಕು ಅದನ್ನು ಅವರು ಕೊಡ್ತಾರೆ. ಅದನ್ನು ನೀವು ತಗೊಂಡೋಗಿ ನಿಮ್ಮ ತೋಟಗಳಲ್ಲಿ ಹಾಕ್ಕೊಂಡ್ರೆ ನೀವು ಕೀಟ ನಿರ್ವಹಣೆಯನ್ನು ಮಾಡ್ಬೋದು. ಓಕೆ, ಇದು ಎಲ್ಲೆಲ್ಲಿ ಅವೈಲೇಬಿಲಿಟಿ ಇರುತ್ತೆ ಎಂಬುದನ್ನು ಕೂಡ ಆನ್ಲೈನ್ ಮುಖಾಂತರ ತಿಳ್ಕೊಬಹುದಲ್ವಾ ಕೃಷಿಕರು? ಹೌದು, ಅಂದರೆ ನಮ್ಮ ಡಿಸ್ಟ್ರಿಕ್ಟಲ್ಲಿ ಅವೈಲೇಬಲ್ ಇದೆಯಾ ಅಂತ ನೋಡೋಕೆ ಅವರು ಬಯೋಪೆಸ್ಟಿಸೈಡ್ಸ್ ಲ್ಯಾಬೊರೇಟ್ರಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ನಿಯರ್ ಬೈ ಬಯೋಪೆಸ್ಟಿಸೈಡ್ಸ್ ಲ್ಯಾಬೊರೇಟ್ರಿಗೆ ಅವರು ಹೋಗಿ ಅದನ್ನು ತಗೊಳ್ತಾ ಬರ್ಬೋದು. ಓಕೆ ಓಕೆ, ಈಗ ಗೂಗಲ್ಗಳಲ್ಲೂ ಕೂಡ ಅಲ್ಲಿ ಚೆಕ್ ಮಾಡಿಕೊಂಡು ಅದರಿಂದ ಅದ್ರ ಮುಖಾಂತರ ಒಂದು ಸಹಾಯವನ್ನು ಪಡೆದುಕೊಂಡು ಅಲ್ಲಿ ಕೃಷಿಕರು ಅಲ್ಲಿ ಹೋಗಿ ಸಂಪರ್ಕ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಅಲ್ಲಿ ಮಾಡ್ಕೋಬೇಕಾಗುತ್ತೆ. ಇನ್ನು ಮೇನ್ ಇಂಪಾರ್ಟೆಂಟ್, ಈಗ ಸಾವಯವ ಕೃಷಿ ಪದ್ಧತಿ ಮಾಡ್ಕೊಂಡಿದ್ದೀವಿ ಅಂತ ಅಂದಮೇಲೆ ಅಲ್ಲಿ ಕೀಟಗಳ ಹಾವಳಿ ರೋಗಗಳ ಹಾವಳಿ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಅದೀಗ ಯಾಕಂದ್ರೆ ಈಗ ನಾವು ಬಂದ ಮೇಲೆ ರೋಗ ಆಗಿರ್ಬೋದು ಕೀಟ ಆಗಿರ್ಬೋದು ನಾವು ಬಂದ ಮೇಲೆ ನಾವು ಕ್ರಮಗಳನ್ನು ತೆಗೆದುಕೊಳ್ತಾ ಹೋಗ್ತೇವೆ, ಆದರೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಹಾಗಾಗಿರೋದಿಲ್ಲ. ಇವೆಲ್ಲ ಅಟ್ಯಾಕ್ ಮಾಡುವಂತ ಮುಂಚೆನೆ ಅಲ್ಲಿ ಕ್ರಮಗಳನ್ನು ತಗೊಂಡಿರ್ತಾರೆ ಕೃಷಿಕರು. ಸೊ ಹಾಗೆ ಸಾವಯವ ಕೃಷಿಯಲ್ಲಿ ನಾವು ನೋಡೋದಾದ್ರೆ ಇದು ಹೇಗೆ ಕಡಿಮೆ ಅಂತ ಹೇಳ್ತೀರಾ? ಓಕೆ, ಎಲ್ಲ ವಿಡಿಯೋಸಲ್ಲೂ ನಾವು ಹೇಳೋದೇನು, ಸಾವಯವ ಕೃಷಿಯನ್ನು ಮಾಡಿ ಸೊ ಕೀಟ ನಿರ್ವಹಣೆಯನ್ನು ಆ ರೀತಿ ಮಾಡ್ಕೋಬೋದು, ಸೊ ಯಾವುದೇ ಕೆಮಿಕಲ್ಸ್ನ ನೀವು ಯೂಸ್ ಮಾಡೋ ಅವಶ್ಯಕತೆನೇ ಇರಲ್ಲ ಅಂತ ನಾವು ಹೇಳ್ತಿದ್ದೀವಿ. ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನಾವು ಸಾವಯವ ಕೃಷಿಯಲ್ಲಿ ನಮ್ಮ ಪ್ರಾಡಕ್ಟ್ಸಿಂದ ಏನೋ ಅಲ್ಲಿ ಸಿಗ್ತಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೈಸರ್ಗಿಕವಾಗಿ ಎಲ್ಲ ಗಿಡಗಳಲ್ಲೂ ಏನಿರುತ್ತೆ ರೋಗ ನಿರೋಧಕ ಶಕ್ತಿ ಅನ್ನೋದನ್ನ ನಾವು ನೋಡ್ಬೋದು. ಸೊ ನಮ್ಮ ಬಾಡಿಲಿ ಹೇಗೆ ಇಮ್ಯುನಿಟಿ ಪವರ್ ಅಂತ ಕರಿತೀವಿ ಅದೇ ರೀತಿ ಪ್ರತಿಯೊಂದು ಗಿಡಗಳಲ್ಲೂ ರೋಗ ನಿರೋಧಕ ಶಕ್ತಿ ಅನ್ನೋದಿರುತ್ತೆ. ಸೊ ನಾವು ಸಾವಯವ ಕೃಷಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅದರಲ್ಲಿರುವಂತ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಲ್ಲಿ ಇದು ಪಾತ್ರ ಆಗುತ್ತೆ. ಅದೇ ನೀವು ಕೆಮಿಕಲ್ ಫರ್ಟಿಲೈಸರ್ಸ್ನ ಅಂತಂದ್ರೆ ಸರ್ಕಾರಿ ಗೊಬ್ಬರಗಳನ್ನ ನೀವು ಯೂಸ್ ಮಾಡ್ತಾ ಹೋದಂಗೆ ಏನಾಗುತ್ತೆ ಕೀಟಗಳಿಗೂ ರೆಸಿಸ್ಟೆಂಟ್ ಬರುತ್ತೆ, ಹಾಗೆ ರೋಗ ನಿರೋಧಕ ಶಕ್ತಿ ಏನಿದೆ ಗಿಡಗಳಲ್ಲಿ ಅದು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಇವಾಗ ನಾವು ಬೆಳೆಗಳಲ್ಲಿ ನಾವು ಏನು ಕೆಮಿಕಲ್ ಸ್ಪ್ರೇಸ್ನ ಮಾಡ್ಬೋದು, ಆದ್ರೆ ಈವನ್ ಕಾಡುಗಳಲ್ಲೂ ಕೂಡ ಮರಗಳಿರುತ್ತೆ ಅದಕ್ಕೆ ಯಾರು ಹೋಗಿ ಸ್ಪ್ರೇಸ್ನ ಮಾಡೋಲ್ಲ, ಅಲ್ಲೂ ಕೂಡ ಕೀಟಗಳು ಬರುತ್ತೆ ಆದ್ರೆ ಯಾರು ಹೋಗಿ ಸ್ಪ್ರೇ ಮಾಡಲ್ಲ. ಕಾರಣ ಏನಪ್ಪ ಅಂತಂದ್ರೆ ಗಿಡಗಳಲ್ಲೇ ರೋಗ ನಿರೋಧಕ ಶಕ್ತಿ ಇದೆ. ಆ ಕಾರಣದಿಂದ ನಾವೇನು ಹೇಳ್ತೀವಿ ಅಂತಂದ್ರೆ ಗಿಡಗಳಲ್ಲೇ ಇರುವಂತ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಲ್ಲಿ ನಾವು ಒಂದು ಪದ್ಧತಿಯನ್ನ ಮಾಡ್ಕೋಬೇಕು. ಅವಾಗ ನಾವು ಯಾವುದೇ ರೀತಿ ಕೆಮಿಕಲ್ ಫರ್ಟಿಲೈಸರ್ಸ್ನ ಪೆಸ್ಟಿಸೈಡ್ಸ್ನ ಇನ್ಸೆಕ್ಟಿಸೈಡ್ಸ್ನ ಇದ್ಯಾವುದು ಯೂಸ್ ಮಾಡೋ ಅವಶ್ಯಕತೆನೇ ಇರೋಲ್ಲ. ಮತ್ತೆ ಖರ್ಚು ಅಂತ ನೋಡಿದಾಗ ಕೆಮಿಕಲ್ ಫರ್ಟಿಲೈಸರ್ಸ್ನ ಯೂಸ್ ಮಾಡೋದಕ್ಕೆ ಹೆಚ್ಚು ಖರ್ಚಾಗ್ತಾ ಹೋಗುತ್ತೆ. ಸೊ ಅಲ್ಲಿ ನೀವು ಹೆಚ್ಚು ಖರ್ಚು ಮಾಡ್ತಾ ಬಂದಂಗೆ ಏನಾಗುತ್ತೆ ನಿಮ್ಮ ಔಟ್ಪುಟ್ ನಿಮ್ಗೆ ಎಷ್ಟು ಆದಾಯ ಬಂದರೂ ಕೂಡ ಅದನ್ನ ಕಡಿಮೆ ಮಾಡ್ತಿರೋದ್ರೇನು ನಾವು ಇನ್ಪುಟ್ ಏನ್ ಕೊಡ್ತಿದೀವಿ ಆ ಒಂದು ಖರ್ಚು ಅದನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಅದೇ ನಾವು ಸಾವಯವ ಕೃಷಿ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಔಟ್ಪುಟ್ ಜಾಸ್ತಿ ಬರುತ್ತೆ, ಹಾಗೆ ನಾವು ಇನ್ಪುಟ್ನ ಕಡಿಮೆ ಕೊಟ್ಟಿರೋದ್ರಿಂದ ನಮ್ಗೆ ಹೆಚ್ಚಿನ ಆದಾಯ ನಮ್ಗೆ ಸಿಗ್ತಾ ಹೋಗುತ್ತೆ. ಓಕೆ, ಇನ್ನು ಸಾವಯವ ಕೃಷಿ ಪದ್ಧತಿಯಲ್ಲಿ ನಿರ್ವಹಣೆ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳಿದ್ರು, ನಾವು ಆಗ್ಲೇ ಒಂದು ಮಾತು ಹೇಳಿದ್ವಿ, ಈಗ ಬೆಳೆ ಯಾವಾಗ ಹಚ್ಚ ಹಸಿರಾಗಿರುತ್ತೋ ಆ ಅಂತ ಒಂದು ಸಂದರ್ಭದಲ್ಲಿ ಈ ಕೀಟಗಳು ಅಟ್ಯಾಕ್ ಆಗೋದು ಜಾಸ್ತಿ ಬೆಳೆಗೆ. ನಾವು ಸಾವಯವ ಕೃಷಿ ಪದ್ಧತಿಯಲ್ಲಿ ನೋಡಿದಾಗ ಅಲ್ಲಿ ಬೆಳೆ ಎಲೆಗಳು ಏನಿರುತ್ತೆ ಗಿಣಿ ಹಸಿರಾಗಿರುತ್ತೆ, ಗಿಣಿ ಹಸಿರಾಗಿ ನಮಗೆ ಅಲ್ಲಿ ಕಾಣಿಸ್ತಾ ಇರುತ್ತೆ. ಈಗ ನಾವು ಎಲ್ಲ ಕೃಷಿಕರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಬೆಳೆ ಒಂದು ಹಚ್ಚ ಹಸಿರಾಗಿದೆ ಅಂತ ಅಂದಮೇಲೆ ಅದು ಬೆಳೆ ಆರೋಗ್ಯವಾಗಿದೆ ಅಪ್ಪ, ಅದಕ್ಕೆ ಯಾವುದೇ ತರದಂತಹ ತೊಂದರೆ ಇಲ್ಲ, ಆರೋಗ್ಯವಾಗಿದೆ ಬೆಳೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಬಟ್ ನಾವು ಬೆಳೆ ಯಾವಾಗ ಆರೋಗ್ಯವಾಗಿದೆ ಅಂತ ಗುರುತಿಸ್ಕೊಳ್ಬಹುದು ಅಂತ ಅಂದ್ರೆ ಬೆಳೆ ಯಾವಾಗ ಗಿಣಿ ಹಸಿರಾಗಿ ನಮ್ಗೆ ಕಾಣಿಸ್ತಾ ಇರುತ್ತೋ ಆ ಒಂದು ಬೆಳೆ ಮಾತ್ರ ಆರೋಗ್ಯವಾಗಿದೆ ಅಂತ ಅರ್ಥ. ಅದನ್ನ ನಾವು ಹೆಚ್ಚಾಗಿ ಸಾವಯವ ಕೃಷಿ ಪದ್ಧತಿಯಲ್ಲಿ ನೋಡ್ತೇವೆ. ಸೊ ಆ ತರದ ಬೆಳೆ ಇದ್ದಾಗ ಅಲ್ಲಿ ಕೀಟಗಳು ಬೆಳೆಗೆ ಅಟ್ಯಾಕ್ ಮಾಡೋದು ತುಂಬಾ ಕಡಿಮೆ. ಸೊ ಹಾಗಿದ್ದಾಗ ಮತ್ತೆ ಇನ್ನೊಂದು ರೋಗ ನಿರೋಧಕ ಶಕ್ತಿ ಈಗ ಬೆಳೆಗೆ ಅಲ್ಲಿ ಹೆಚ್ಚಾಗಿ ಕೂಡ ಇರುತ್ತೆ, ಯಾವುದೇ ತರದ ಕೆಮಿಕಲ್ ನಾವು ಹಾಕ್ತಾ ಇರೋದಿಲ್ಲ. ಸೊ ಆಗ್ಲೇ ಒಂದು ಮೇಡಮ್ ಒಂದು ಎಕ್ಸಾಂಪಲ್ ಕೊಟ್ರು, ಕಾಡುಗಳಲ್ಲಿ ಯಾರು ಕೂಡ ಅಲ್ಲಿ ಕಾಡು ಅರಣ್ಯ ಪ್ರದೇಶದಲ್ಲಿ ಯಾರು ಕೂಡ ಅಲ್ಲಿ ಒಂದು ಮರಗಳಿಗೆ ಆಗಿರ್ಬೋದು ಯಾವುದೇ ತರದ ಕೆಮಿಕಲ್ ಒಂದು ಗೊಬ್ಬರಗಳನ್ನ ತಗೊಂಡ್ಬಂದು ಹಾಕ್ತಾ ಇರೋದಿಲ್ಲ, ಆದ್ರೂ ಕೂಡ ಅಲ್ಲಿ ಬೆಳೆ ಅಷ್ಟೊಂದು ಹಸಿರಾಗಿ ಅಷ್ಟೊಂದು ಚೆನ್ನಾಗಿರುತ್ತೆ ಒಂದು ಗಿಡ ಮರಗಳು ಅಂತ ಅಂದ್ರೆ ಅದಕ್ಕೆ ಕಾರಣ ಅದೊಂದು ನೈಸರ್ಗಿಕವಾಗಿ ಬೆಳೀತಾ ಇರುತ್ತೆ.
ಸೊ ಹೀಗಿದ್ದಾಗ ಅಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನೋದು ಬೆಳೆಗೆ ಹೆಚ್ಚಾಗಿ ಇರುತ್ತೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಮಾಡ್ಕೊಂಡಾಗ ಬೆಳೆಯನ್ನ ನಾವು ಈ ಎಲ್ಲದರ ಒಂದು ಕೀಟ ಹಾವಳಿಯಿಂದ ತಡೆಗಟ್ಟಕೋಬಹುದು ಸೊ ಇನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಒಂದು ಕೀಟಗಳ ಹಾವಳಿಯನ್ನ ಯಾವ ರೀತಿಯಾಗಿ ತಡೆಗಟ್ಟಕೋಬಹುದು ಎಂಬುದರ ಕುರಿತು ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ರು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಓಕೆ ಇನ್ನು ನಾವು ಆಗ್ಲೇ ಒಂದು ವಿಚಾರ ಮಾತಾಡಿದ್ವಿ ಈಗ ಕೀಟಗಳಿಗೆ ಕೀಟಗಳೇ ಶತ್ರು ಅಂತ ಸೋ ಅದರ ಬಗ್ಗೆನೇ ಹೆಚ್ಚಿನದಾಗಿ ವಿವರಣೆಯನ್ನು ಕೂಡ ಕೊಟ್ರು ಈಗ ನಾವು ಅದನ್ನೇ ಒಂದು ಕೃಷಿ ಇಲಾಖೆ ಇರಬಹುದು ಎಲ್ಲಾ ಕೃಷಿ ಇಲಾಖೆಗಳಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳಕಾಗಲ್ಲ ನಾವು ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ ಎಲ್ಲೆಲ್ಲ ಅವೈಲೇಬಿಲಿಟಿ ಇರುತ್ತೆ ಈ ಒಂದು ಕೀಟಗಳು ಉಪಕಾರಿ ಕೀಟಗಳು ನಮ್ಮ ಒಂದು ಬೆಳೆಗೆ ಎಲ್ಲೆಲ್ಲಿ ಅವೈಲೇಬಿಲಿಟಿ ಇರುತ್ತೆ ಎಂಬುದನ್ನು ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ ಸೋ ಆ ರೀತಿಯಾಗಿ ಮಾಡ್ಕೊಂಡು ನಾವು ಅವುಗಳನ್ನು ನಮ್ಮ ಬೆಳೆಯಲ್ಲಿ ನಾವು ಅದನ್ನ ಅಳವಡಿಸಿಕೊಂಡಾಗ ಅಲ್ಲಿ ಕೀಟಗಳ ಹಾವಳಿಯನ್ನು ಕೂಡ ತಡೆಗಟ್ಟಕೋಬಹುದು ಕೆಮಿಕಲ್ ಸ್ಪ್ರೇ ಮಾಡ್ಕೊಂಡು ಬೆಳೆ ಮತ್ತು ಭೂಮಿ ಕೀಟಗಳ ಹಾವಳಿಯನ್ನು ಅಲ್ಲಿ ತಡೆಗಟ್ಟಕೊಳ್ಳೋದ್ರಲ್ಲಿ ಒಂದು ಬೆಳೆ ಭೂಮಿ ಕೂಡ ಅಲ್ಲಿ ಹಾಳಾಗಿ ಹೋಗುತ್ತೆ ಸೋ ಇದೆಲ್ಲದರ ಒಂದು ಖರ್ಚನ್ನ ಕೂಡ ನೀಗಿಸಬಹುದು ಸಾವಯವ ಕೃಷಿ ಪದ್ಧತಿಯನ್ನು ಮಾಡ್ಕೊಂಡಾಗ ಅಂತ ಹೇಳ್ತಾ ಹೀಗೆ ನೋಡ್ತಾ ಇರಿ ಮೈಕ್ರೋಬಿ ಟಿವಿ ಇದು ರೈತರ ಹಾದಿಯಲ್ಲಿ ಈ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಇದು ರೈತರ ಪಾಲಿನ ಸಾವಯವ ಬಂಗಾರ